पूर्णगुणवाय विश्वदय स्तिलयोनयतिद ज्ञान प्रदाय विबुधासौ्य दुख सत्कारणाय वितताय नमो नमस्ते अभ्रमं भंगरहितं अजडं विमलं सदा आनंद तीर्थमतुलं भजे तापत्रयापहम कोपि कोपी जडमतिरिजंतुर्जाते प्रज्ञमौली सकलवचनचेतोदेता भारती सा मम वचस निधत्ता सन्नि मानसेस्मुसम श्रीमदाचार्य श्रीमदाचार्यपर्यता वंदे गुर परंपरा विद्याबुधाचार्य वेद ज्ञानाचंदर दुर्मतध्वांतमंडम सत्य ध्यान मुनी भजे पंचाश्वर्षपर्यत सतत राम पूजक श्री सत्यमोदगुरट भासतामो हृदंबर बंधुस्तू गुरिष्टदतपेह प्रात मरीपेत सतत याचे निबद्धाजलिचि मगुणदोषित विधौ नून मनाथ श्री सत्यात्मगुर तुद्रियुगल तो हिवा नमे सदतिरहम शुकवत्म्य शिक्षितोस्म कृपाल तान वंदे धेनुपाचार्य तत्व ज्ञानार्थ सिद्ध श्री गुरुभ्यो नम हरि ओम हरि ओम हरि ओम ಸ್ವಸ್ತಿಸ್ತು ಸ್ವಸ್ತಸ್ ಅಶೇಡಸನ್ಮಂಗಲ ಸಂತ ಶ್ಲೋಕೈಕ್ರವಣ ಪಠನಮತ್ರೇಣ ವಕ್ತೃಣಿಲಕಲಕಲ್ಮಷಾಪನೋದನ ಪುಟತರೆ ಧರ್ಮ್ಯಖಿಲಪುರುಷಾಧನೆ ಭೂತೆ ಅದ್ಯ ರುದ್ರಾಧ್ಯಾದ್ರನಮಕ ಚಮಕ ಅರ್ಥವಿಭೆ ಸತಿ किंचित पूर्वकुवाद हरि ओम हरि ओम हरि ओम हरे राम हरे राम राम रामा, हरे रामा, हरे हरे कृष्ण था हरे कृष्ण 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 हरे 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 राम हरे राम राम हरे 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 कृष्णा हरे कृष्णा कृष्ण कृष्णा हरे 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 राम हरे 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 कृष्णा हरे कृष्णा कृष्ण कृष्णा हरे हरे

हरे हरे श्री गुरुभ्यो नमः हरि हरि ओम ही ओम स्वस्थस्तु अशेड़मंग संतु श्लोके एक श्रवण पठनमात्रेण वक्तुश्च श्रोत्रुणाम निखिल कलिकृत कल्म शाप नोदन पुटतरे धर्मात् देकेला पुरार्थ तथा धने ವಿವರಣಂಭೆ ಸತಿ ಕಂಚಿತ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ನಿನ್ನೆ ದಿನ ನಾವು ನಮೋ ನಿಷಂಗಿಣೆ ಇಷುಧಿ ತಸ್ಕರಾಣಾಂ ತಸ್ಕರ ನಮಃ ಅಂತನ್ನುವ ವಾಕ್ಯದ ಚಿಂತನೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು ಅದರಲ್ಲಿ ತಸ್ಕರರು ಅಂತೆಕೊಂಡು ಅಂತಂದರೆ ಆಸುರಿ ಸಂಪತ್ತಿಯಿಂದ ಯುಕ್ತರಾದವರು ಆಸುರಿ ಸ್ವಭಾವದಿಂದ ಯುಕ್ತರಾದವರು ಈಗಾಗಲೇ ಹಸುರರು ಆಸುರಿ ಸ್ವಭಾವದವರು ಯಾರು ಅಂತ ಅಂತ ಹೇಳಿ ಸುಮಾರು ಒಂದು ಹತ್ತು ಹನ್ನೆರಡು ವಿಶೇಷಣಗಳನ್ನು ಅದರ ಬಗ್ಗೆ ನಾವು ನಿನ್ನೆ ಚಿಂತನೆ ಮಾಡಿದ್ದೇವೆ ಯಾಕೆ ಈ ಕಲಿಯುಗದ ದೂಷಿತ ವಾತಾವರಣದಲ್ಲಿ ಇರತಕ್ಕಂಥ ನಾವು ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ ನಮಗೆ ಗೊತ್ತಿಲ್ಲದೆ ನಾವು ಆಸುರಿ ಗುಣಗಳಿಂದ ಯುಕ್ತರಾಗಿ ಸಾತ್ವಿಕರಾಗಿದ್ದರೂ ಕೂಡ ಸಂಘದ ದೋಷದಿಂದ ಅನೇಕ ತಪ್ಪುದಾರಿಯನ್ನು ಹಿಡಿದಿರ್ತೇವೆ ಅದಕ್ಕೋಸ್ಕರ ಈ ಭಗವದ್ಗೀತೆ ಹದಿನೇಳನೇ ಹದಿನಾರನೇ ಅಧ್ಯಾಯ ಅದರ ಉಳಿದು ಬೇಡ ಅಂತ ಅನ್ನೋದಲ್ಲ ಸದ್ಯಕ್ಕೆ ನಾವು ನೋಡ್ಕೊಳ್ಬೇಕು ನಾವು ಎಲ್ಲಿದ್ದೇವೆ ನಮ್ಮ ಪರಿಸ್ಥಿತಿ ಹೇಗಿದೆ ನಿನ್ನೆ ನಾನು ಹೇಳಿದೆ ಡಾಂಬಿಕತನ ಇಲ್ಲದೇ ಇರತಕ್ಕಂಥ ಗುಣಗಳನ್ನು ತೋರಿಸುವುದು ದೊಡ್ಡಸ್ಥಿಕೆಯಲ್ಲಿ ಅಡ್ ತನ್ನನ್ನು ತಾನುಟೈಸ್ ಅಡ್ವಟೈಸ್ಮೆಂಟ್ ಮಾಡಿಕೊಳ್ಳೋದು ಆನಂತರ ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವ ಸೊಕ್ಕನ್ನು ತೋರಿಸುವುದು ಆನಂತರ ಆಶೆಗೆ ಮಿತಿ ಇಲ್ಲದಿರಬೇಕೆ ಆನಂತರ ತಪ್ಪು ಅರ್ಥ ಶಾಸ್ತ್ರವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅತ್ಯಂತ ಅಶುದ್ಧ ಅಪವಿತ್ರವಾಗಿರ್ತಕ್ಕಂತಹ ಆಚರಣೆಯನ್ನು ಮಾಡ್ತಾ ಭೋಗದಲ್ಲಿ ಪ್ರವೃತ್ತರಾಗ್ತಾರೆ ಶಾಸ್ತ್ರವನ್ನು ಹೇಗೆ ಅರ್ಥಪ್ಪ ಅರ್ಥ ಮಾಡಿಕೊಳ್ತಾರೆ ಅಂತ ಅನ್ನೋದನ್ನು ನಾನು ಒಂದು ಉದಾಹರಣೆ ಹೇಳ್ತೇನೆ ಒಂದು ಸಲ ನಾನು ಟ್ರೈನಲ್ಲಿ ಊರಿಗೆ ಹೊರಟಿದ್ದೆ ನನ್ನ ಎದುರಿನಲ್ಲೇ ಇನ್ನೊಬ್ರು ಅವರು ವೈದ್ಯಕ ಬ್ರಾಹ್ಮಣರೇ ವೈದಿಕ ಬ್ರಾಹ್ಮಣ ಅಷ್ಟೇ ಅಲ್ಲ ಹೋಮ ಹವನ ಇತ್ಯಾಗಳನ್ನು ಮಾಡಿಸ್ತಕ್ಕಂಥವ್ರು ಆನಂತರ ಕೆಲವು ಸ್ಟೇಷನ್ ಹೋದ ನಂತರ ಅವರು ಮಾರ್ಲಿಕ್ಕೆ ಬಂದಿರತಕ್ಕಂತಹ ಸಮೋಸ ಗಮ್ ಇತ್ಯಾದಿ ನನಗೆ ಯಾಕೋ ನನಗ್ಯಾಕೋ ಭಾಳ ಇದ್ ಮೂರು ಸನ್ನಿಸ್ತು ಇಂಥ ಕೆಲಸ ಮಾಡ್ತಾರಲ್ಲ ಇವರು ಅಂತ ಹೇಳ್ಕೊಂಡು ಅಂತೇಳಿ ಅವರು ತಿನ್ಕೋತ ಹೇಳಿದ್ರು ಆಚಾರ್ಯ ನಾನು ತಪ್ಪು ಮಾಡ್ತೇನೆ ಅಂತ ನೀವು ತಿಳ್ಕೊಂಡಿರ್ಬೋದು ಒಂದು ನಾನು ಶಾಸ್ತ್ರಕ್ಕೆ ಅನುಸಾರವಾಗಿಯೇ ಇದ್ದೇನೆ ಶಾಸ್ತ್ರದಲ್ಲಿ ಹೇಳಿದಂತೆ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಎಲ್ಲರೂ ಶಾಸ್ತ್ರ ಸುಳ್ಳು ಅಂತನೇ ಅದಕ್ಕೆ ನಾನು ಹೇಳಿದೆ ಆಯಿತಪ್ಪ ಏನು ಶಾಸ್ತ್ರಾನುಸಾರವಾಗಿ ಹಾಕಿದ್ದಿದೆ ಇಲ್ಲ ಧರ್ಮಶಾಸ್ತ್ರ ಒಂದು ವಚನ ಇದೆ ಭರ್ಜಿತಂ ಫಲವದ್ಗ್ರಾಹ್ಯಂ ಅಂತ ತಿಳ್ಕೊಂಡು ಅಂತ ಹೇಳಿ ಕರಿದ ಪದಾರ್ಥಗಳನ್ನು ಅತಿ ಸಂಕಟದ ಸಮಯದಲ್ಲಿ ಹಣ್ಣಿನಂತೆ ಸ್ವೀಕಾರ ಮಾಡಬಹುದು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ ಭರ್ಜಿತಮ್ ಫಲವತ್ ಗ್ರಾಹ್ಯಂ ಅಂತೇಳಿ ಧರ್ಮಶಾಸ್ತ್ರದ ಶಾಸ್ತ್ರ ಹೌದು ನನಗೆ ಗೊತ್ತಿದೆ ಅಂತ ಹೇಳಿದೆ ಮತ್ತು ನಾನು ಕರ್ದದ ಪದಾರ್ಥನೇ ತರಿಸಿದ್ದೇನೆ ಅದಕ್ಕೆ ನಾನು ಹೇಳಿದೆ ಶಾಸ್ತ್ರವನ್ನು ಹೀಗೆ ತಪ್ಪ ಅರ್ಥ ಮಾಡಲಿಕ್ಕೆ ಹೋಗಬೇಡಿ ಅದಕ್ಕಿಂತ ಮೊದಲೇನು ಶ್ಲೋಕಗಳಿವೆ ನೋಡಿಕೊಳ್ಳಿ ಯಾವಾಗ ಪ್ರಾಣ ಸಂಕಟ ಬರ್ತದೆ ಇನ್ನು ನಾನು ಏನಾದರೂ ಬಾಯಲ್ಲಿ ಹಾಕ್ಕೊಳ್ಳೋದೇ ಇದ್ರೆ ಸತ್ತು ಹೋಗ್ತೀನಿ ಅಂತ ಒಂದು ಪರಿಸ್ಥಿತಿ ಬರ್ತದೆ ಅಂಥ ಆಪದ್ಧರ್ಮ ಧರ್ಮ ಕ್ರಮದಲ್ಲಿ ಈ ಶ್ಲೋಕ ಬಂದಿದೆ ಆ ಆ ಸಂದರ್ಭದಲ್ಲಿ ಬಂದಿದೆ ಅದು ಕೂಡ ಅದಕ್ಕಿಂತ ಇನ್ನೊಂದು ಪ್ರಮುಖವಾದ ವಾಕ್ಯಗಳೇನಿವೆ ಯಾವುದೇ ಪರಿಸ್ಥಿತಿಯಲ್ಲಿ ಶೂದ್ರಾನ್ನವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ ಯಾವಾಗ ನಮ್ಮ ಹೊಟ್ಟೆಯಲ್ಲಿ ಶೂದ್ರನ್ನು ಹೋಗ್ತದೆ ನಾವು ಬ್ರಾಹ್ಮಣ ಕಳೆದುಕೊಳ್ತೇವೆ ಅದಕ್ಕೆ ಶ್ರಾದ್ದ ಪ್ರಕರಣದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಎಂಥ ಬ್ರಾಹ್ಮಣರನ್ನು ಶ್ರಾದ್ದ ಕರಿಬೇಕು ಯಾರ ಹೊಟ್ಟೆಯಲ್ಲಿ ಎಂದಿಗೂ ಶೂದ್ರಾನ್ನ ಹೋಗಿಲ್ಲವೋ ಅಂಥವರನ್ನು ಹುಡುಕ್ರಿ ಅಂತಂತಾರೆ ಶೂದ್ರಾನ್ನಂ ಯಶ್ಯನೂದರೆ ಧರ್ಮಶಾಸ್ತ್ರದಲ್ಲಿ ಬಹಳ ಅತೀ ಸ್ಪಟ್ಟವಾದ ಪ್ರಮಾಣ ಇದೆ ಇಲ್ಲದೇ ಇದ್ದರೆ ಅವರನ್ನು ಊಟ ಕರೀಲಿಕ್ಕೆ ದಕ್ಷಿಣೆ ಕೊ ದಕ್ಷಿಣೆ ಕೊಡಲಿಕ್ಕೆ ಅವರು ಯೋಗ್ಯರು ಅಲ್ಲ ದಕ್ಷಿಣ ತೆಗೆದುಕೊಳ್ಳಲಿಕ್ಕೆ ಯೋಗ್ಯರಲ್ಲ ಮತ್ತು ನೀವು ಯಾರಿಂದ ಮಾಡಿದ್ಬಟ್ಟಿದ್ದೇವೆ ಭರ್ಜಿತಮ್ ಫಲವದ್ಗ್ರಾಹ್ಯಂ ಇದರ ಅರ್ಥ ಏನು ಅಂಥ ಪರಿಸ್ಥಿತಿ ಬಂದಾಗ ಮನೆಯಿಂದ ಕರಿದ ಪದಾರ್ಥ ಅಂತಂದರೂ ಕರಿದು ಹುರಿದದ್ದು ಎರಡಕ್ಕೂ ಭರ್ಜಿತ ಅಂತ ತಿಳ್ಕೊಂಡು ಸಂಸ್ಕೃತದಲ್ಲಿ ಶಬ್ದ ಇದೆ ಅವಲಕ್ಕಿಯನ್ನು ಹುರಿದು ಜೊತೆಯಲ್ಲಿ ಇಟ್ಕೊಳ್ಬೋದು ಅದು ಕೂಡ ಪ್ರಾಣ ಹೋಗುವ ಸಂದರ್ಭದಲ್ಲಿ ಬೇಕಾದಾಗಲ್ಲ ಅಥವಾ ಮನೆಯಿಂದ ಬೇಕಾದರೆ ನೀವು ನೀರು ಪ್ರವೇಶ ನೀರು ಅಗ್ನಿ ಪ್ರವೇಶವಿಲ್ಲದೆ ಇರತಕ್ಕಂಥ ಕರಿದ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ಬೋದು ಅಂದರೆ ಯಾವಾಗ ನೀರು ಮತ್ತು ನೀರು ಹಿಟ್ಟು ಅಗ್ನಿ ಇವುಗಳ ಸ್ಪರ್ಶ ಆಯಿತು ಅದು ಮುಸುರಿ ಅದು ಬರೋದಿಲ್ಲ ಅಂತ ಶಾಸ್ತ್ರದ ನಿಯಮ ಇದೆ ಮನಸ್ಸಿಗೆ ಬಂದಾಗ ಶಾಸ್ತ್ರಾರ್ಥವನ್ನು ಮಾಡಲಿಕ್ಕೆ ಹೋದರೆ ಏನು ಪ್ರಯೋಜನ ಇಲ್ಲ ಇನ್ನೊಂದು ಕಡೆಯಲ್ಲಿ ಶಾಸ್ತ್ರದಲ್ಲಿ ಬರ್ತದೆ ಸಂತೋಷಂ ಏನಕ್ಕೆ ಚಿತ ಭಗವದ್ಗೀತದಲ್ಲಿ ಬರ್ತದೆ ಏನೇ ಇರಲಪ್ಪ ಪರಿಸ್ಥಿತಿ ಎಂಥದೇ ಇರಲಿ ಸಂತೋಷದಿಂದ ಇರ್ರಿ ಅಂತ ಪರಮಾತ್ಮ ಹೇಳ್ತಾನೆ ಅದಕ್ಕೆ ಅರ್ಥ ಮಾಡೋರಿದ್ರು ಏನಕ್ಕೆ ಏನು ಬೇಕಾದ್ ಮಾಡ್ರಿ ಸಂತೋಷದಿಂದ ಇರ್ರಿ ಹಾಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಏನು ಬೇಕಾದ್ ತಿಂದರೂ ಕೂಡ ಸಂತೋಷದಿಂದ ಇರ್ತೀನಿ ನಾನು ಸರಿ ಕೂಡ ಸಂತೋಷದಿಂದ ಇರ್ತೀನಿ ಪರಮಾತ್ಮ ಕೃಷ್ಣ ಹೇಳೋಣಲ್ಲ ಏನಕ್ಕೇನತಿ ಏನೇ ಹೇಗೆ ಇರಲಿಪ್ಪ ಸಂತೋಷದಿಂದ ಇರ್ರಿ ಆಗ ನಿಮಗೆ ದೇವ್ರ ಕಡೆ ಲಕ್ಷ್ಯ ಹೋಗ್ತದೆ ಅಂತ ತಿಳ್ಕೊಂಡು ಅಂಥೇಳಿ ಏನಕ್ಕೇನತಿ ಇದರ ಅರ್ಥ ಏನು ದಾರಿದ್ರ್ಯ ಇರಲಿ ಬಡತನ ಬಡತನ ಇರಲಿ ಅನೇಕ ತ್ರಾಸ ಇರಲಿ ಏನೇ ಇರಲಿ ದೇವರು ಕೊಟ್ಟದ್ರಲ್ಲಿ ಸಂತೋಷವಾಗಿರುವಂಥ ಅರ್ಥವೇ ಹೊರತು ಏನು ಬೇಕಾದ ಮಾಡಿ ಸಂತೋಷದಿಂದ ಇರಿ ಅಂತ ತಿಳ್ಕೊಂಡು ಅಂಥೇಳಿ ಶಾಸ್ತ್ರ ಹೇಳಿಲ್ಲ ಈ ರೀತಿ ಯಾರು ಶಾಸ್ತ್ರವನ್ನು ವಿರುದ್ಧವಾಗಿ ಅರ್ಥ ಮಾಡ್ತಾರೆ ತಪ್ಪಾಗಿ ಅರ್ಥ ಮಾಡ್ತಾರೆ ಇಂಥವರಿಗೆ ಅಸುರರು ಅಂತ ಅಂಥೇಳಿ ಶ್ರೀಕೃಷ್ಣ ಕರೆದಿದ್ದಾನೆ ಕಾಮಮ್ ಆಶ್ರಿತ್ಯ ದುಷ್ಪೂರ್ಯಂ ಅಸದ್ಗ್ರಹಾನ್ ಮೋಹಾತ್ ಗೃಹೀತ್ವ ಅಸದ್ಗ್ರಹಾನ್ ಅಸತ್ ಅಯೋಗ್ಯವಾದ ಅರ್ಥವನ್ನು ಮಾಡಿಕೊಂಡು ವಿಶೇಷ ಶಾಸ್ತ್ರದಲ್ಲಿ ಇಲ್ಲದೇ ಇರತಕ್ಕಂಥ ಅರ್ಥವನ್ನು ಇಟ್ಟುಕೊಂಡು ಅಪವಿತ್ರವಾದ ಆಚರಣೆಯನ್ನು ಯಾರು ಮಾಡ್ತಾರೆ ಯಾರು ವಿಷಯ ಭೋಗದಲ್ಲಿ ಪ್ರವೃತ್ತರಾಗ್ತಾರೆ ಅಂಥ ವ್ಯಕ್ತಿಗಳೆಲ್ಲರೂ ಅಸುರರು ಅಂತ ತಿಳ್ಕೊಂಡು ಅಂತ ನೋಡಿ ಕೃಷ್ಣ ಹೇಳಿದ್ದಾನೆ ಅಸುರರಾದ್ರಿ ನಾನು ಅಸುರಾರಿ ನಿಮಗೆ ನಿಮಗೆ ನಾನು ಅನುಗ್ರಹ ಮಾಡೋದಿಲ್ಲ ನಿಮ್ಮನ್ನು ನರಕದಲ್ಲಿ ಹಾಕ್ತೇನೆ ಇದನ್ನು ಅಭ್ಯಾಸ ಮಾಡಿ ತಿಳ್ಕೊಳ್ಳೋದು ಬೇಡವೆ ಪರಮಾತ್ಮನ ವಿರುದ್ಧ ಹೋಗಬಾರ್ದು ಅಂತ ತಿಳ್ಕೊಂಡು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಬೇಡವೇನು ಇಲ್ಲ ಮತ್ತು ಈ ಅನ್ನ ತಿಂತಕ್ಕಂಥವರು ತಪ್ಪ ಕೆಲಸ ಮಾಡ್ತಕ್ಕಂಥವ್ರು ಲಂಚ ತೆಗೆದುಕೊಳ್ತಕ್ಕಂಥವರು ಸ್ಕ್ಯಾಮ್ ಮಾಡ್ತಕ್ಕಂಥವರು ಎಷ್ಟು ಶ್ರೀಮಂತ ಇರ್ತಾರೆ ದೊಡ್ಡ ದೊಡ್ಡ ಮಿನಿಸ್ಟರ್ ಲಕ್ಷ ಕೋಟ್ಯಾವಧಿ ಮನೆಯಲ್ಲಿ ರೂಪಾಯಿ ಇರ್ತದಲ್ಲ ಮತ್ತು ಇಷ್ಟ ಪಾಪ್ ಮಾಡಿದ್ರು ಅವ್ರಿಗೆ ಒಳ್ಳೆಯದಾಯ್ತಲ್ಲ ಇಲ್ಲ ಚಿಂತಾಮ್ ಅಪರಿಮೇಯಾಂಚ ಪ್ರಳಯಾಂತಾಮ್ ಉಪಾಶ್ರಿತ ಅರ್ಜುನ ಮೇಲ್ ತೋರಿಕೆಗೆ ಅವ್ರ ಮನೆಯಲ್ಲಿ ಬೇಕಾದಷ್ಟು ಸಂಪತ್ತಿ ಇರ್ತದೆ ಆದರೆ ಪ್ರತಿ ಕ್ಷಣವೂ ಅವರನ್ನು ಚಿಂತೆ ಅವರನ್ನು ಪೀಡ ತಿಳಿಸ್ತಾರೆ ಅವರು ಸಾಯುವರಿಗೂ ಚಿಂತೆ ಹೋಗೋದಿಲ್ಲ ಬಿಡೋದಿಲ್ಲ ಆದ್ದರಿಂದಾಗಿ ಏನು ಮಾಡ್ತಾರೆ ಆ ಚಿಂತೆಯನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೋಸ್ಕರ ಕಾಮೋಪಭೋಗ ಪರಮಾಹ ಹೆಂಡ ಕುಡಿತಾರೆ ಮತ್ತು ಇನ್ನೇನೋ ಹೊಲಸ ಕೆಲಸ ಮಾಡ್ತಾರೆ ಯಾವುದೋ ತಪ್ಪು ದಾರಿಗೆ ಹೋಗ್ತಾರೆ ಕ್ಲಬ್ಗೆ ಹೋಗ್ತಾರೆ ಏನೇನೋ ಮಾಡ್ತಾರೆ ಇವರೆಲ್ಲರನ್ನು ಅಸುರರು ಅಂತ ಹೇಳಿ ತಿಳಿದಕ್ಕೋ ಇಂಥವರ ಮೇಲೆ ನನ್ನ ಅನುಗ್ರಹ ಆಗೋದಿಲ್ಲ ಆಶಾ ಪಾಶಶತೆ ಇರಬದ್ಧ ಇವರ ಆಶೆಗೆ ಅಂತ್ಯ ಅಂತ ಅನ್ನೋದೇ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಸಂತೋಷ ಆನಂದ ಶಾಂತತೆ ತೃಪ್ತಿ ಇವರಲ್ಲಿ ಇರೋದಿಲ್ಲ ಕಾಮಕ್ರೋಧ ಪರಾಯಣ ಆಸೆ ಪಡ್ತಾರೆ ಬಯಸ್ತಾರೆ ಸಿಗೋದಿಲ್ಲ ಸಿಟ್ಟಿಗೆ ಬರ್ತಾರೆ ಇನ್ನೊಬ್ಬರನ್ನು ಪೀಡಿಸಲಿಕ್ಕೆ ಚಾಲು ಮಾಡ್ತಾರೆ ಅಷ್ಟೇ ಅಲ್ಲ ಎಲ್ಲಿ ಸ್ವರ್ಗ ಎಲ್ಲಿ ನರಕ ಒಂದ್ಮೇಲೆ ನೋಡೋಣ ಇಲ್ಲಂತೂ ಸದ್ಯಕ್ಕೆ ಮಜಾ ಮಾಡಬೇಕಲ್ಲ ಅಂತೇಳಿ ಈ ಅಂತೆ ಕಾಮಭೋಗಾರ್ಥನ್ ಸ್ವರ್ಗ ನರಕ ಇಲ್ಲ ಧರ್ಮ ಇಲ್ಲ ಎಷ್ಟು ದಿವಸ ಇರಬೇಕು ಸುಖವಾಗಿರ್ರಿ ಅಂತ ತಿಳ್ಕೊಂಡು ಅಂತೇಳಿ ಅನ್ನುವ ತರ್ಕವನ್ನು ಮುಂದಿಡ್ತಾರೆ ಅನ್ಯಾಯದಿಂದ ಹಣವನ್ನು ಗಳಿಸ್ತಾರೆ ಏನು ಅರ್ಥ ಸಂಚಯ ಒಂದೊಂದರ ಮೇಲೆ ಬೇಕಾದಷ್ಟು ಉದಾಹರಣೆ ಕೊಡ್ಬೋದು ಅದನಿಷ್ಟು ತಿಳ್ಕೊಂಡ್ರೆ ಸಾಕು ಆನಂತರ ಇವರ ಏನಿರ್ತದೆ ಅವರ ಹಿಂದಿನ ಕರ್ಮದ ಪುಣ್ಯದಿಂದ ದೇವರು ಶ್ರೀಮಂತಿಕೆ ಕೊಡಬಹುದು ಹಣ ಕೊಡ್ಬೋದು ಇಷ್ಟು ಪಡೆದೀನಿ ಇನ್ನೊಂದು ಸ್ವಲ್ಪ ಪಡಲಿಕ್ಕಾಗ್ಲೇ ಎಂಥ ಚಲೋ ಮನಿ ಅದ ನಾ ಪುಣ್ಯ ಅಂತ ಸಿಕ್ಕದಲ್ಲ ಆದ್ದರಿಂದ ಇನ್ನೂ ನಾ ಯಾಕೆ ಹಣ ಗಳಿಸ್ಬಾರ್ದು ಅದನ್ನು ಯಾಕೆ ಪಡಿಬಾರ್ದು ಇಷ್ಟೇ ಸಾಕು ಯಾಕೆ ಅನ್ನೂ ಬೇಡ ಅದನ್ನು ಬೇಡ ಇದನ್ನು ಬೇಡಮ್ ಅನ್ನಂತ ತಿಳ್ಕೊಂಡು ಅಂತ ಹೇಳಿ ಆ ನಂತರ ನಾನು ಭಾಳ ಸರಿಯುವಂತಿದ್ದೀನಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾದಷ್ಟು ಅದನ್ನು ಕರೋಡು ರೂಪಾಯಿ ಅದ ಆನಂತರ ನಾನು ಈಗ ಹೇಳ್ತಾರಲ್ಲ ಒಬ್ಬ ವ್ಯಕ್ತಿ ಪೈಲೆ ಭೀ ಚೀಫ್ ಮಿನಿಸ್ಟರ್ ತೇ ಅಬ್ಬಿ ಹೇ ಅವ್ರು ಬಾದ್ಮೇ ಬೀರೆ ಹೇಗೆ ಹಾಗೆ ಇವರು ಕೂಡ ನಾನು ಶ್ರೀಮಂತ ಇದ್ದೀನಿ ಈಗೂ ಇದ್ದೀನಿ ಮುಂದೂ ಇರ್ತೀನಿ ಮೊದಲು ಇದ್ದೆ ನನ್ನ ಸಾಮಾನ್ಯ ಯಾರಿದ್ದಾರೆ ಅಂತ ತಿಳ್ಕೊಂಡು ಇದಮಸ್ತಿ ಇದಂ ಮೇ ಭವಿಷ್ಯತಿ ಪುನರ್ಧನಂ ನಾನು ಯಾವಾಗಲೂ ಹೀಗೆ ಇರ್ತೀನಿ ನನ್ನ ಸಮಾನ ಯಾರೂ ಇಲ್ಲ ಇವೆಲ್ಲ ಮಾಫಿಯಾಗಳೆಲ್ಲ ಹೀಗೆ ಇರ್ತಾರೆ ಆದರೆ ಅವರ ಅಂತ್ಯ ಅತ್ಯಂತ ಭೀಕರವಾದ ರೀತಿಯಲ್ಲಿ ಅಂತ್ಯವಾಗ್ತದೆ ಆನಂತರ ನಾನು ಅಷ್ಟು ಜನರಿಗೆ ಕೆಲಸದಿಂದ ಹಾಕಿದೆ ಇಷ್ಟು ಜನನ ಕೂನಿ ಮಾಡಿದೆ ಇವೆಲ್ಲ ಮಿನಿ ಕೆಲವರು ಇದ್ದಾರಲ್ಲ ಮಾಫಿಯಾಗಳು ಅಸೋಮಯ ಅತಃ ಮತ್ತು ನನ್ನ ಹಾದಿಯೊಳಗೆ ಯಾರು ಬರ್ತಾರೆ ಎಲ್ಲರನ್ನು ಕೊಂದು ಹಾಕ್ತೀನಿ ನಾನು ಅಂತನೂ ದುರಹಂಕಾರದಿಂದ ಯುಕ್ತರಾಗಿರ್ತಾರೆ ಇಂಥ ವ್ಯಕ್ತಿಗಳ ದಾರಿಗೆ ಹೋಗಲೇ ಕೊಡುವುದು ಇವರು ಒಳ್ಳೆಯವರಂತೂ ಕೂಡ ಬಾಯಿಂದ ಅನ್ಬಾರದು ಇವರೇನಂತಾರೆ ಈಶ್ವರೋಹಂ ಎಲ್ಲ ದೇವರು ನಾನೇ ದೇವರು ಭೋಗಿ ನಾ ಎಷ್ಟು ನನ್ನ ಹತ್ರ ಸಿರಿವಂತಿಕೆ ಇದೆ ನೋಡ್ರಿ ಎಂತ ಏನು ಕಡಿಮೆ ನಾನೇ ದೇವರು ಸಿದ್ಧ ನಾನು ಏನು ಬೇಕಾದ ರೀತಿಯಾಗಿರ್ತಕ್ಕಂಥ ನನ್ನ ಮನಸ್ಸಿಗೆ ಬಂದದ್ದನ್ನು ಮಾಡಿದರೂ ನನಗೆ ಸರಿ ಹೋಗ್ತದೆ ಬಲವಾನ್ ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಸಿರಿವಂತಿಕೆ ಬರ್ತದೆ ಸಫಲತೆಯೂ ಸಿಗ್ತದೆ ಆ ನಂತರ ಒಳ್ಳೆಯ ಅಧಿಕಾರವೂ ಸಿಗ್ತದೆ ಸಾಕಷ್ಟು ಹಣವೂ ಬರಬಹುದು ಆದರೆ ಅದು ಹಿಂದಿನದಲ್ಲ ಹಿಂದೆ ಮಾಡಿದ ಪುಣ್ಯದಿಂದ ಆದ್ದರಿಂದಾಗಿ ಮನುಷ್ಯ ಇರುವ ಪರಿಸ್ಥಿತಿಯಲ್ಲಿ ಅಹಂಕಾರ ಪಡಬಾರದು ಇದೆಲ್ಲೂ ಭಗವಂತನ ಅನುಗ್ರಹ ಬಂದಿದೆ ಅಂತ ತಿಳ್ಕೊಳ್ಬೇಕು ಆದರೆ ಆಶ್ವಸ್ವಾದವರು ಏನು ಮಾಡ್ತಾರೆ ಅಹಂ ಆಢ್ಯ ನನ್ನ ಸಮಾನಸಿರುವಂಥ ಯಾರೂ ಇಲ್ಲ ಅಭಿಜನವಾನಸ್ಮಿ ನಾನು ಬಹಳ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದೇನೆ ನಮ್ಮಲ್ಲಿ ನಾವು ಸಣ್ಣವರಿರುವಾಗ ಇರುವಾಗ ನಮ್ಮಲ್ಲಿ ಕೆಲವರು ವಿದ್ವಾಂಸರು ಬರ್ತಿದ್ದರು ಏನು ಓದ್ತೀರಿ ಅಂತ ಕೇಳ್ತಿದ್ರು ನಾಡ್ತಿದ್ದೆ ಈಗ ತತ್ವಪ್ರಕಾಶಕ ನಡೆದದ ಒಂದೆರಡು ಜನ ಮಾರಿ ಮೇಲೆ ಹೇಳಿದ್ರು ನಿಮಗೆ ಅರ್ಥ ಆಗಿಲ್ಲ ಇದು ಯುಗದೆ ಉಪಯೋಗ ಬೆಳಂಗಿಲ್ಲ ನಾವು ಅಂತ ಕೇಳ್ತೇನೆ ನೀವು ಒಳ್ಳೆ ಮನೆತಂದು ಹುಟ್ಟಿಲ್ಲ ಮನೆತಂದ ಆಚಾರಿಗೆ ಮಾತ್ರ ಶಾಸ್ತ್ರ ಅರ್ಥ ಆಗ್ತದೆ ಇಲ್ಲದಾಗ ನಮ್ಮ ಕಡೆ ಮನೆತನದ ಜಗಳ ಭಾಳ ಇತ್ತು ನನ್ನ ವೇದ್ಯೆ ನಿನ್ನೆ ವೇದ್ಯೆ ಅಂತ ಹೇಳ್ಕೊಂಡು ಇದು ದೇವರು ನಮ್ಮ ಪುಣ್ಯ ಕಡಿಮೆ ಸಲುವಾಗಿ ಇಂಥ ಅಹಂಕಾರ ತಂದು ಕೊಡ್ತಾನೆ ನನ್ನ ಸಮಾನ ದೊಡ್ಡ ಕುಲದಲ್ಲಿ ನಾನು ಹುಟ್ಟಿದ್ದೇನೆ ಕೋನಿ ಹೊಸ್ತದೆ ನನ್ನ ಸಮಾನ್ಯಾರಿದ್ದಾರೆ ಇವೆಲ್ಲ ಆಸುರಿ ಸ್ವಭಾವ ಕೊಟ್ಟದ್ದು ದೇವರು ಏನು ಕೊಟ್ಟಾನೆ ಅದು ನಾವು ಸ್ವೀಕಾರ್ಯ ಆದರೆ ಅದರ ಮೇಲೆ ಅಹಂಕಾರ ಪಡಬಾರ್ದು ಯಕ್ಷೆ ದಾಸ್ಯಾಮಿ ಮೋದಿ ನೋಡಿರಿ ನಾನು ಎಷ್ಟು ಅದು ಮಾಡ್ತೇನೆ ನಾನು ಎಷ್ಟು ದೊಡ್ಡ ಎಷ್ಟು ಪ್ರವಚನ ಮಾಡ್ತೇನೆ ನೋಡ್ರಿ ಆನಂತರ ನಾನು ಎಷ್ಟು ಸಲ ಅನೇಕ ರೀತಿಯಾಗಿರ್ತಕ್ಕಂಥ ಪರೋಪಕಾರ ಮಾಡ್ತೀನಿ ನೋಡ್ರಿ ಅಂತ ಯಾರಂತಾರೆ ಅರ್ಜುನ ಅವರು ಅಜ್ಞಾನ ಮೋಹಿತ ಅವರು ಜ್ಞಾನರಹಿತರಾಗಿದ್ದಾರೆ ಯಾಕೆಂತಕೊಂಡು ಅಂತಂದ್ರೆ ನಾ ಮಾಡಿದ್ದೀನಿ ಅಂತಂತಾರಲ್ಲ ಅಲ್ಲೇ ತಪ್ತಾರೆ ಇಟ್ ಶಾಸ್ತ್ರ ಓದಿರ್ತಾರೆ ಆದರೆ ನಾನು ಕೆಲವರು ನಾನು ಅಂತನಗಳ ನಾವು ಅಂತಂತಾರೆ ಆತ್ಮಬಹೋಚನ ನಾವು ಹೀಗೆ ಮಾಡ್ತೀವ್ರಿ ನಾವು ಹೇಗಿದ್ದೀವಿ ಇವಾಗ ಆತ್ಮಸಂಭಾವಿತರು ಅಂತ ಕರೀತಾರೆ ಇರಬೇಕು ಮನುಷ್ಯನಿಗೆ ಸ್ವಾಭಿಮಾನ ಬೇಕು ಅದರ ದುರಭಿಮಾನ ಕೃಷ್ಣ ಹೇಳ್ತಾನೆ ಇವರು ಭೂಮಿತ ನಾನು ಅಂತಕ್ಕಂಥವರು ಅಹಂಕಾರ ಕೂಡಿದವರು ಅಂತ ತಿಳ್ಕೊಂಬಿಡಿ ಕೆಳಗೆ ಬಿದ್ದರು ಅಂತ ಅದು ನನಗೆ ಅಹಂಕಾರಕ್ಕೆ ಅಲರ್ಜಿ ಇದೆ ಅರ್ಜುನ ನಾನು ಅಹಂಕಾರಕ್ಕೆ ಎಂದಿಗೂ ಅವರನ್ನು ದೂರ ಅದು ಎತ್ತ ಬಿಡ್ತೇನೆ ದೂರ ಕಡೆ ದೂರದಲ್ಲಿ ಅಹಂಕಾರಗಳನ್ನ ಹತ್ತಿರ ನಾನು ಕರೆದುಕೊಳ್ಳೋದಿಲ್ಲ ನೀನು ಹೇಳಿದ್ನಲ್ಲ ಹನುಮಂತ ತನ್ನ ಪರಿಚಯ ಕೊಡ್ತಾನೆ ದಾಸೋಹಂ ಕೋಸಲೇಂದ್ರಸ್ಯ ನಾನು ರಾಮಚಂದ್ರನ ದಾಸಾನು ದಾಸ ಅಂತ ಪರಿಚಯ ಕೊಡ್ತಾನೆ ನಾನು ಮಂತ್ರಿ ಸುಗ್ರೀವನ ಮಂತ್ರಿ ಮಹಾಬಲಿಷ್ಠ ಅಂತ ಹೇಳ್ಕೊಳ್ಳೋದಿಲ್ಲ ಪರಮಾತ್ಮನ ಭಕ್ತರು ನಾನು ಏನೂ ಅಲ್ಲ ನಾನು ಸಾಮಾನ್ಯ ವ್ಯಕ್ತಿ ಅಂತ ಅಂತಿಳ್ಕೊಂಡು ಹೇಳಿ ವ್ಯವಹಾರವನ್ನು ಮಾಡ್ತಾರೆ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತಕೊಂಡು ಅಂತ ಅನ್ನೋದು ಕೂಡ ಎಂದಿಗೂ ಹೇಳಿಕೊಳ್ಳುವುದಿಲ್ಲ ಹಾಂ ನಮ್ಮ ದೊಡ್ಡಸ್ಥಿಕೆ ನಾವು ಹೇಳ್ಕೊಳ್ಬೇಕು ನಮ್ಮ ಶಿಷ್ಯರ ಎದುರಿನಲ್ಲಿ ನಮ್ಮ ಮಕ್ಕಳು ಎದುರಿನಲ್ಲಿ ನಾನಿಷ್ಟು ಕೆಲಸ ಮಾಡೀನಿ ನೀವು ಮಾಡ್ರಿ ಅಂತ ಹೇಳೋ ಸಲುವಾಗಿ ಇಲ್ಲದೆ ನಮ್ಮ ಹಿಮೆ ಗೊತ್ತಾಗೋದು ಶಿಷ್ಯರಿಗೆ ಗೊತ್ತಾಗದೇ ಇದ್ದರೆ ಅವರನ್ನು ಅನುಕರಣ ಮಾಡೋದಿಲ್ಲ ಆದ್ದರಿಂದ ಹೇಳಿದ್ದಾರೆ ತಮ್ಮ ಶಿಷ್ಯರಿಗೆ ಹೇಳಬೇಕು ತಮ್ಮ ಮಕ್ಕಳಿಗೆ ಹೇಳಬೇಕು ನಾನು ಎಷ್ಟು ಕಷ್ಟಪಟ್ಟೆ ನಾನು ಎಷ್ಟು ಕಷ್ಟದಿಂದ ಮುಂದೆ ಬಂದೀನಿ ನಾನು ಎಷ್ಟು ತ್ಯಾಗ ಮಾಡೀನಿ ನಮ್ಮ ತಂದೆ ಎಷ್ಟು ತ್ಯಾಗ ಮಾಡಿದರು ನಮ್ಮ ಅಜ್ಜ ಏನು ಮಾಡಿದರು ಇದನ್ನು ತಮ್ಮ ಕುಲದ ಚರಿತ್ರೆ ತಮ್ಮ ಮಕ್ಕಳಿಗೆ ಕಲಿಸಲೇಬೇಕು ನೀವು ಹೇಳಿದ್ರೆ ಹಿಂದಿನ ಮಕ್ಕಳು ಉತ್ತರ ಕೊಡ್ತಾರೆ ಇದು ನಿಮ್ಮ ನಿಮ್ಮ ಪ್ರಾಬ್ಲಮ್ ನಾವು ಮಾಡೋ ಅಂತ ತಿಳ್ಕೊಂಡಂತ ಉತ್ತರ ಕೊಡ್ತಾರೆ ಅವರುಗಳು ನಮ್ಮ ಪ್ರಾಬ್ಲಮ್ ಅಲ್ಲ ಎಲ್ಲರ ಜನದ ಸಂದರ್ಭದಲ್ಲಿಯೂ ಪ್ರಾಬ್ಲಮ್ ಬರ್ತದೆ ಆಗ ನಿಮ್ಮ ತಯಾರಿ ಇರಲಿ ಅಂತಕೊಂಡು ಅನ್ನೋದಕ್ಕೋಸ್ಕರ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಬೇಕು ಅಂದಿದ್ದಾರೆ ಮಯಾ ಸದೃಶಃ ಅನ್ಯಕಃ ಅನ್ನ ಸಮನ್ಯಾರಿದ್ದಾರೆ ಅಂಥ ರೀತಿಯಾಗಿರ್ತಕ್ಕಂಥವ್ರು ಅಜ್ಞಾನದಿಂದ ಉಕ್ತರಾಗಿರ್ತಾರೆ ಈ ರೀತಿಯಾಗಿರ್ತಕ್ಕಂಥವ್ರ ಪರಿಸ್ಥಿತಿ ಹೇಗಿರ್ತದೆ ಅನೇಕ ಚಿತ್ತ ವಿಭ್ರಾಂತ ಅವರ ಮನಸ್ಸು ಸಮಾಧಾನದಿಂದ ಇರೋಂಗೆ ಇಲ್ಲ ಅವ್ರಿಗೆ ಬೈ ಇವ್ರಿಗೆ ಬೈ ಅವರನ್ನು ತಿರಸ್ಕಾರ ಮಾಡಿ ಇವರನ್ನು ತಿರಸ್ಕಾರ ಮಾಡಿ ಅದು ಇಲ್ಲ ಇದು ಇಲ್ಲ ಹಾಗಾಗಲಿಲ್ಲ ಹೀಗೆ ನನ್ನ ಮ್ಯಾಲೆ ಕೊಡುತ್ತಲಿಲ್ಲ ನನ್ನ ಕೆಳ ಕೊಡುತ್ತಲಿಲ್ಲ ಅವರ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ ಯಾವುದೋ ಒಂದು ವಿಶಿಷ್ಟವಾದ ಮೋಹಕ್ಕೆ ಒಳಗಾಗಿರ್ತಾರೆ ನನಗೆ ಹೇಗೆ ನಾನು ಇಷ್ಟು ಬಂದರೆ ಇಷ್ಟಿದ್ರೆ ನಾನಿರ್ತೇನೆ ಹಾಗೆ ಹೀಗೆ ಅಂತ ಇರ್ತಾರೆ ಇವರಿಗೆ ಅಸಮಾಧಾನ ಅತೃಪ್ತಿ ಇರ್ತದೆ ಅರ್ಜುನ ಆದ್ದರಿಂದಾಗಿ ಏನು ಭೋಗ ಮಾಡಿದರೂ ಕೂಡ ಅವರಿಗೆ ತೃಪ್ತಿ ಇರೋದಿಲ್ಲ ಹೀಗಾಗಿ ನಾನು ಅಂತಂದು ನನ್ನಿಂದ ದೂರಾಗಿ ಪತಂತಿ ನರಕೆ ಅಶುಚವು ಅತ್ಯಂತ ಪವಿತ್ರವಾದ ನರಕದಲ್ಲಿ ಹೋಗಿಬೀಳ್ತಾರೆ ಈ ಆಸುರಿ ಸ್ವಭಾವದವರು ಅವರು ಮತ್ತೆ ಹೇಗಿರ್ತಾರೆ ಪರಮಾತ್ಮ ಎರಡು ಸಲ ರಿಪೀಟ್ ಮಾಡಿ ಹೇಳ್ತಾ ಇದ್ದಾನೆ ಆತ್ಮಸ್ತಂಭ ವಿತಾಹ ತಮ್ಮನ್ನು ತಾವು ಬಹಳ ಗ್ರೇಟ್ ಅಂತ ತಿಳ್ಕೊಂಡಿರ್ತಾರೆ ನನ್ನ ಯಾರಿದ್ದಾರೆ ಕೆಲವರು ಬರ್ತಾರೆ ಆಚಾರ್ಯ ಒಂದು ಪ್ರಶ್ನೆದ ಆಯ್ತಪ್ಪ ಕೇಳ್ರಿ ಅಂತ ಅಂತ ಇಲ್ಲ ನನಗೆ ಅರ್ಥ ಗೊತ್ತದ ಅದು ನಿಮ್ಮ ಅಭಿಪ್ರಾಯ ಏನಾದರೂ ಕೇಳಬೇಕು ಅಂತ ನನಗಂತ ಅವ್ರಿಗೆ ಗೊತ್ತಿರೋಂಗಿಲ್ಲ ಏನು ಬರ್ತಿದಂಗಿಲ್ಲ ಆದರೆ ನನಗೆ ಗೊತ್ತಿಲ್ಲ ಅಂತ ಆಗೋದಿಲ್ಲ ಅವ್ರ ಕಡೆಯಿಂದ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಎಲ್ಲಿ ಇದು ಆಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ ಆನಂತರ ತಮಗೆ ಗೊತ್ತಿಲ್ಲದೆ ನನ್ನ ಏಕ ರೀತಿ ಏನು ಮನಸ್ಸಿಗೆ ಬಂದದ್ದು ಹೇಳ್ತಿರ್ತಾರೆ ಈಗ ಎಷ್ಟೋ ಜನರು ಪ್ರಶ್ನೆ ನಮಗೆ ಫೋನ್ ಮಾಡ್ತಾರೆ ಆಚಾರ್ಯ ಹೀಗಿಂಥ ಸಂಬಂಧಿಕರು ಅದರಿಂದಾಗಿ ಇದು ಎಷ್ಟು ದಿನ ಏನು ನನಗೆ ನೆನಪಿಲ್ಲದೆ ಇದು ನಾನು ನೋಡಿ ಹೇಳ್ತೇನೆ ಅಂತಂತೇನೆ ತಪ್ಪು ಹೇಳಬಾರ್ದು ನನಗೆ ಗೊತ್ತಿಲ್ಲ ಅಂತ ಕೂಡ ತಿಳಿದರೆ ಏನೂ ತಪ್ಪಿಲ್ಲ ಈಗ ನನಗೆ ಗೊತ್ತಿಲ್ಲ ಅಂತ ಹೆಂಗೆ ಅನ್ಬೇಕ್ರಿ ದೊಡ್ಡ ಆಗಿರಿ ದೊಡ್ಡ ಪೀಠದ ಮೇಲೆ ಕೂತಿರಿ ಅರೆ ನಾವು ಸರ್ವಜ್ಞರೇನು ಸರ್ವಜ್ಞರಲ್ಲ ನಾವು ನಮ್ಮ ಅನುಭವಕ್ಕೆ ಎಷ್ಟು ಬಂದಿದೆ ಎಷ್ಟು ಅಭ್ಯಾಸ ಮಾಡಿದೆ ಅಷ್ಟೇ ಗೊತ್ತಿದೆ ನಮಗೆ ನಮಗೆ ಗೊತ್ತಿಲ್ದೇ ಇದ್ದ ಕೋಟಿ ಕೋಟಿ ವಿಷಯಗಳಿವೆ ಆದರೆ ಈ ವಿಷಯದಲ್ಲಿ ಪ್ರಾಮಾಣಿಕ ಇರಬೇಕು ಮನುಷ್ಯ ಗೊತ್ತಿದ್ದರೆ ಗೊತ್ತಿದೆ ಅಂತ ಹೇಳಬೇಕು ಇಲ್ಲದ್ರೆ ಇಲ್ಲ ಅಂತ ಹೇಳಬೇಕು ಆದ್ದರಿಂದಾಗಿ ಇಂಥ ವ್ಯಕ್ತಿಗಳು ಕೇವಲ ತನ್ನೊಮ್ಮೆ ತಾವು ಗ್ರೇಟ್ ಅಂತ ತಿಳ್ಕೊಂಡಿರ್ತಾರೆ ಸ್ತಬ್ಧ ಅಷ್ಟೇ ಉದ್ಧಟರಾಗಿರ್ತಾರೆ ಸ್ವಲ್ಪ ವಿನಯ ಅವ್ರ ಹತ್ರ ಇರೋದಿಲ್ಲ ಈ ರೀತಿ ವ್ಯವಹಾರ ಮಾಡ್ತಿರ್ತಾರೆ ಯಾಕೆ ಹಿಂದಿನ ಜನ ಹೃದ ಪುಣ್ಯದಿಂದ ಅವ್ರಿಗೆ ಹಣ ಸಿಕ್ಕಿರ್ತದೆ ಸಮಾಜದಲ್ಲಿ ಮರ್ಯಾದೆ ಸಿಕ್ಕಿರ್ತದೆ ಅದರಿಂದ ಅವ್ರಿಗೆ ಸೊಕ್ಕು ಬಂದಿರ್ತದೆ ಧನ ಮಾನವ ದಾನ್ವಿತಾ ಯಾವಾಗ ಈ ದುರಭಿಮಾನ ಬರ್ತದಲ್ಲ ಅರ್ಜುನ ಆವಾಗ ಅವ್ರ ಸ್ಥಿತಿ ಹೇಗೆ ಅಹಂಕಾರ ಬರ್ತಾರೆ ನಾವು ಭಾಳ ಬಲಿಷ್ಠರು ಅಂತ ತಿಳ್ಕೊಳ್ತಾರೆ ಭಾಳ ಸೊಕ್ಕಿನಿಂದ ಯುಕ್ತರಾಗಿರ್ತಾರೆ ಕಾಮ ಕ್ರೋಧಗಳ ಆಶ್ರಯವನ್ನು ಪಡೆದಿರ್ತಾರೆ ಇನ್ನೊಬ್ಬರನ್ನು ಅಪಮಾನ ಮಾಡ್ತಾರೆ ಅರ್ಜುನ ಇನ್ನೊಬ್ಬರನ್ನು ಅಪಮಾನ ಮಾಡ್ತಕ್ಕಂಥ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಳೋದಿಲ್ಲ ಅಲ್ಲಿದ್ದ ಅವರಲ್ಲಿಯೂ ನಾನು ಬಿಂಬರೂಪದಿಂದ ಇದ್ದೇನೆ ಆದ್ದರಿಂದಾಗಿ ಮಾಂ ಆತ್ಮಪರ ದೇಹು ಪ್ರದ್ವಿಷಂತಹ ಅವರ ಶರೀರದಲ್ಲಿ ಏನಿದ್ದೇನೆ ಇನ್ನೊಬ್ಬರ ಶರೀರದಲ್ಲಿ ನಾನೇ ಇದ್ದೇನೆ ಅಲ್ಲಿದ್ದ ನನ್ನನ್ನು ಅಪಮಾನ ಮಾಡೋದಂತ ಅಂಗಿಲ್ಲ ನಾನು ದೇವರ ಅಪಮಾನ ಮಾಡ್ತಾ ಇದ್ದೇನೆ ಅಪಮಾನ ಮಾಡಬೇಡಿ ಶಿಷ್ಯರು ಮಕ್ಕಳು ತಪ್ಪು ಮಾಡಿದಾಗ ತಪ್ಪು ಹೇಳಿ ಅಪಮಾನ ಮಾಡಬೇಡಿ ಇನ್ನೊಬ್ಬರನ್ನು ಅಪಮಾನ ಮಾಡಿ ಅವರು ತಲೆಬಾಗಿ ಸುರುವಂತೆ ಯಾರು ಮಾಡಬಾರ್ದು ಯಾಕೆ ಅಂತ ತಿಳ್ಕೊಂಡು ಅಲ್ಲಿದ್ದ ಭಗವಂತನ ಒಂದು ತಪ್ಪಿಲ್ದ ತಿಲ್ದರೆ ಅವರಿಂದ ದೂರ ಇದೆ ಅಷ್ಟೇ ಇನ್ನೊಬ್ಬರನ್ನು ಅಪಮಾನ ಮಾಡೋದು ಅಂತ ಅಲ್ಲಿದ್ದ ಪರಮಾತ್ಮನನ್ನು ನಾವು ಅಪಮಾನ ಮಾಡಿದಂತೆ ದ್ವೇಷ ಮಾಡಿದಂತೆ ಈಗ ಎಂಥ ಕೆಟ್ಟ ವ್ಯಕ್ತಿ ಇರಲಿ ನೀನು ಅಂತ ಹೇಳಿ ಕೆಟ್ಟ ಕೆಲಸ ಇದ್ದೆ ಅದಕ್ಕೋಸ್ಕರ ಕೆಟ್ಟಿದ್ದೀಯಪ್ಪ ಸುಧಾರಿಸು ಅಂತ ಕೊಂಥೇಳಿ ನಾಲ್ಕು ಜನರದವರಿಗೆ ಅವರು ಬಾಯಿ ಬಂದಾಗ ಬೈದು ಇದು ಮಾಡಿ ಹೊಲಸೊಲ್ಸು ಬೈದು ಅವರಿಗೆ ಮಾನ ಕಡಿಮೆ ಆಗುವಂತ ಮಾಡಬಾರ್ದು ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕ ಈಗೆಲ್ಲ ಒಬ್ಬರು ಇನ್ನೊಬ್ಬರು ನನ್ನ ಬೈ ಪ್ರೈಮ್ ಮಿನಿಸ್ಟ್ರಿಗೆ ಬೈತಿರ್ತಾರೆ ಗೃಹ ಮಂತ್ರಿಗೆ ಇರ್ತಾರೆ ಬಾಯಿಗೆ ಬಂದಾಗ ಬೈತಾರೆ ಅಹಂಕಾರಿ ಅಂತಂತಾರೆ ಆನಂತರ ದುಷ್ಟರಂತಂತಾರೆ ಅಂತ ಏನೇನು ಬರೀ ಅಂತಾರೆ ಅದಕ್ಕೆ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಲೆಕ್ಕ ಹಾಕಿದ್ದಾರೆ ಇಲ್ಲಿ ತನಕ ಎಷ್ಟು ಬೈದಿದ್ದಾರೆ ಅಂತ ಅವ್ರು ಹೇಳ್ತಾರೆ ಇದು ನೂರ ಇಪ್ಪತ್ತೊಂದನೇ ಬೈಗಳು ಅಂತ ಅಂತ ಇಲ್ಲ ಇನ್ನೊಬ್ಬರು ಅಪಮಾನ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ನನ್ನ ನನ್ನನ್ನು ಅವರ ಶರೀರದಲ್ಲಿದ್ದ ನನ್ನನ್ನು ಅವರು ಅಂತಹ ನನ್ನ ಅಪಮಾನ ಮಾಡಿದ ನನ್ನ ಅಪಮಾನ ಮಾಡಿದ ನಂಗೆ ಜೋಷ್ಠ ಮಾಡ್ತಾರೆ ಅಸೂಯೆ ಮಾಡಬಾರ್ದು ಹೊಟ್ಟೆ ಕೆಚ್ಚಿರಬಾರ್ದು ಅವ್ರಿಗಷ್ಟ ನನಗಿಲ್ಲ ಅಂತ ಅವ್ರು ಪುಣ್ಯ ಮಾಡಿದರೆ ಅದ ನಾನು ಅಷ್ಟು ಪುಣ್ಯ ಮಾಡಿಲ್ಲ ಇಲ್ಲ ಅಥವಾ ನಮಗಿಂತ ಕೆಳಗೋರನ್ನು ನೋಡಿ ಏ ನಾನು ಎಷ್ಟು ಗ್ರೇಟ್ ಇದೆ ಅನ್ಬೇಡ್ರಿ ನೀನು ಪುಣ್ಯ ಮಾಡಿದ್ದೀನಿ ಅದ ಅವ್ರು ಪಾಪ ಮಾಡಿದ ಪಾಪ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ತಪ್ಪು ಕೆಲಸವನ್ನು ಮಾಡಬಾರ್ದು ಅಂತಂದ್ರೆ ಅಹಂಕಾರ ಅಹಂಕಾರ ತೋರಿಸಬಾರ್ದು ಆನಂತರ ಇಲ್ಲದ ಬಲ ಇದೆ ಅಂತ ಅಹಂಕಾರ ಪಡಬಾರ್ದು ಸೊಕ್ಕಿರಬಾರ್ದು ಅನವಶ್ಯಕವಾದ ಬಯಕೆಗಳಿರಬಾರ್ದು ಸಿಟ್ಟು ಸರ್ವಥಾ ಇರಬಾರ್ದು ಇನ್ನೊಬ್ಬರನ್ನು ಅಪಮಾನ ಮಾಡಿ ಅಲ್ಲಿದ್ದ ನನ್ನನ್ನು ದ್ವೇಷ ಮಾಡಬಾರ್ದು ಆನಂತರ ಅಸೂಯೆಯನ್ನು ಮಾಡಬಾರ್ದು ಇವೆಲ್ಲ ದುರ್ಗುಣಗಳಿರ್ತಕ್ಕಂಥವರು ಇವರು ನನಗೆ ಪ್ರಿಯರಲ್ಲ ಹಾಗಾದ್ರೆ ಏನು ಮಾಡ್ತೀವಿ ಪರಮಾತ್ಮ ಇಂಥವರನ್ನು ಸಂಸಾರೇಶು ನರಾಧಮಾನ್ ಇವರು ಸದ್ಗತಿನ ಇಲ್ಲ ಪುನಃ ಪುನಃ ಸಂಸಾರಕ್ಕೆ ಕಳಿಸ್ತೀನಿ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಸಂಸಾರ ಕಳಿಸ್ತೀನಿ ಅಂತ ಕ್ಷಣಕ್ಕೇನೆ ಮತ್ತು ಶ್ರೀವಂತನಾಗೆ ಕಳಿಸ್ತೇನೆ ಅಂತ ತಿಳ್ಕೊಳ್ಬೇಡಿ ಅಪಮಾನ ಮಾಡಿದ್ದರಿಂದ ಪ್ರಾಣಿಯಾಗಿ ಕಳಿಸ್ತೇನೆ ಪಶು ಹಾಕಿ ಕಳಿಸ್ತಾನೆ ಕ್ರಿಮಿಯಾಗಿ ಕಳಿಸ್ತೇನೆ ಯಾವುದೆಲ್ಲ ದುಃಖ ಅನ್ವಯಿಸ್ತಕ್ಕಂಥ ಏನು ಕೆಲವು ಯೋನಿಗಳಿವೆಲ್ಲ ಸೊಳ್ಳಿ ತೆಗಣಿ ಪಟಾಪಟ ಹೊಡಿತಾರೆ ಮಂದಿ ನೋಡಿದ ಕಣ್ಣು ಡಮ್ಮ ಹೊಡಿತಾರೆ ಇವೆಲ್ಲ ಪಾಪ ಮಾಡಿದ ಯೋನಿಗಳು ಆದ್ದರಿಂದ ಅವ್ರು ಮತ್ತೆಷ್ಟೋ ಪಾಪ್ ಮಾಡ ಪಾಪ ಮಾಡ್ತಾರೆ ಆ ಹೊಡಿಸ್ಕೋತಾರೆ ಅಷ್ಟೇ ಇಂಥವ್ರು ನರಾಧಮರು ಅಜಸ್ರವಾದ ಅ ಅತ್ಯಂತ ಅಮಂಗಲಕರವಾಗಿರ್ತಕ್ಕಂಥ ಯೋನಿಗಳಲ್ಲಿ ಅವರನ್ನು ಹುಟ್ಟಿಸ್ತೇನೆ ನಾಯಿ ಹಂದಿ ಅದೇ ಹೊಲಸು ಅದೇ ತಿರ್ತಾ ತಿರ್ತಾಕ್ತಾರೆ ಮೈಯೆಲ್ಲ ಏನೇನೋ ಪುಣ್ಣ ಆಗಿರ್ತಾವ ಕೈಯಲ್ಲ ಎಲ್ಲ ಗುಣ ಹಚ್ಕೊಳ್ಬೇಕು ಔಷಧ ಹಚ್ಕೊಳ್ಬೇಕು ಅಂತಕೊಂಡು ಅಂತೇಳಿ ಇವೆಲ್ಲ ನೋಡಿದಾಗ ನಾವು ಪಾಪ್ ಮಾಡಿದರೆ ಇದೇ ರೀತಿ ಈ ಸ್ಥಿತಿಯಲ್ಲಿ ನಾವು ಬರಬಹುದು ನಮ್ಮ ಮನೆಯ ಎದುರಿಗಿನ ಕಸದ ಗುಂಡಿಯಲ್ಲಿ ಕಾಲು ಮುರ್ಕೊಂಡು ಕೊಯ್ ಕೊಯ್ ಅನ್ಕೋತ ಬಿದ್ದಿರ್ತಕ್ಕಂಥ ಒಬ್ಬ ಜೀವ ನಾವು ತಪ್ಪು ಮಾಡಿದರೆ ಇದೇ ರೀತಿ ನಾವು ಆಗ್ಬೋದಲ್ಲೇನು ಅಂತನ್ನುವ ವಿಚಾರ ಇರಬೇಕು ಒಟ್ಟು ಎಲ್ಲಿವರ ಕೃಷ್ಣ ಪರಮಾತ್ಮ ಹೇಳಿದ್ದೇನು ನಾನು ಅಸ್ವತಂತ್ರ ನನಗೇನಿದೆ ಪರಮಾತ್ಮ ಎಲ್ಲ ನೀನೇ ಕೊಟ್ಟದ್ದು ನೀನೇ ನನ್ನನ್ನು ಪ್ರತಿಕ್ಷಣ ನನ್ನ ನಾಮಕ ನನ್ನ ನಾಮಕನಾಗಿ ನನ್ನ ನಿಯಾಮಕನಾಗಿ ನನ್ನ ಪ್ರೇರಕನಾಗಿ ಸತತ ಇರತಕ್ಕಂಥವನು ನೀನು ನಿನ್ನ ಎದುರಿಗೆ ನಾನು ಯಕ್ಕಶ್ಚಿತ್ ವ್ಯಕ್ತಿ ಪರಮಾತ್ಮ ಸತ್ಕರ್ಮದಲ್ಲಿ ಸದ್ದಾರಿಯಲ್ಲಿ ಪ್ರೇರಿಸು ಈ ಭಾವನೆ ನಮ್ಮ ಮನಸ್ಸಿನಲ್ಲಿರಬೇಕೇ ಹೊರತು ನಾನು ನಾನು ಅಂತ ಕೊಂಡು ಕೊನೆಗೆ ಅವರನ್ನು ಆಸುರಿ ಯೋನಿಯಲ್ಲಿ ಹಾಕ್ತೇನೆ ರಾಕ್ಷಸರು ಪಿಶಾಚಿಗಳು ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರೂರ ಜಂತುಗಳು ಅಂಥವರನ್ನು ಆ ಯೋನಿಯಲ್ಲಿ ಅವರನ್ನು ಹಾಕ್ತೇನೆ ಅವರು ಮತ್ತೆ ತಪ್ಪು ಮಾಡ್ತಾರೆ ಇನ್ನಷ್ಟು ದುಃಖ ಅನುಭವಿಸ್ತಾರೆ ಆಸುರಿ ಯೋನಿ ಮಾಪನ್ನ ಯಾರು ಆಸುರಿ ಹಸುರ ಯೋನಿಗೆ ಹೋಗ್ತಾರೆ ಅವರು ಪುನಃ ಪುನಃ ಅದೇ ರೀತಿಯಾದಂಥ ಕೆಟ್ಟ ಕೆಲಸವನ್ನೇ ಮಾಡ್ತಾರೆ ಅನ್ನೂ ಇನ್ನೂ ಕೆಟ್ಟವಾದಂಥ ಯೋನಿಯನ್ನು ಪಡೀತಾರೆ ಅವರು ಎಂದಿಗೂ ನನ್ನನ್ನು ಹೊಂದೋದಿಲ್ಲ ಯಾಕೆ ಈ ರೀತಿಯಾಗಿ ಒಮ್ಮಪ್ಪು ಮನುಷ್ಯ ಬೀಳ್ಲಿಕ್ಕೆ ಕೂತು ಅಂತಂದರೆ ಕಾಲು ಜಾರತು ಅಂತಂದರೆ ಐವತ್ತು ಮೆಟ್ಟಲ್ ಕೆಳಗೆ ಒಮ್ಮೆಲಿಗೆ ಹೋಗ್ತಾನೆ ಆದರೆ ಏರಬೇಕಾದರೆ ಒಂದೊಂದೇ ಮೆಟ್ಟಲು ಏರಬೇಕಾಗ್ತದೆ ಇವರೆಲ್ಲ ಅಧಮಗತಿಗೆ ಹೋಗ್ತಕ್ಕಂಥವ್ರು ಅರ್ಜುನ ಕೇಳ್ತೇನೆ ಪರಮಾತ್ಮ ಈ ತಪ್ಪು ಹಾದಿಗೆ ಹೋಗ್ತಕ್ಕಂಥ ಇರ್ತಕ್ಕಂಥ ಮೂರು ದುರ್ಗುಣಗಳು ಯಾವುದಾದ್ರು ಈ ತಪ್ಪು ಹಾದಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ದುರ್ಗುಣಗಳು ಯಾವುದು ಸಂಕ್ಷೇಪವಾಗಿ ಹೇಳ್ತೀಯ ಪರಮಾತ್ಮ ಶ್ರೀಕೃಷ್ಣ ಅಂತಾನೆ ಅರ್ಜುನ ಹೇಳ್ತೇನೆ ಕೇಳಿ ತ್ರಿವಿಧಂ ನರಕ ದ್ವಾರಂ ಮೂರು ದುರ್ಗುಣಗಳು ಇವು ನಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗಿ ನಮ್ಮನ್ನು ಮತ್ತಿಷ್ಟು ಕೆಳಗೆ 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 ಹಾಕ್ತವೆ ಅವು ಯಾವುದು ಕಾಮ ಕ್ರೋಧ ತಥಾ ಲೋಭ ತಸ್ಮಾತ್ ಏತತ್ ತ್ರಯಂ ತ್ಯಜತ್ ಕಾಮ ಶಾಸ್ತ್ರ ವಿರುದ್ಧವಾದ ಬಯಕೆಗಳು ಭೀಮಸೇನ ಒಂದು ಕಡೆ ಕಾಮಶ್ರೇಷ್ಠ ಅಂತ ಹೇಳ್ತಾನೆ ಅದೆಂಥ ಕಾಮ ಭಗವತ್ ಪ್ರೀತಿಕರವಾದ ಕಾಮನೆಗಳು ಆದರೆ ಯಾವುದು ಶಾಸ್ತ್ರ ವಿರುದ್ಧವಾದ ಕಾಮನೆಗಳು ಅಂತೇನಿವೆ ಅಭಕ್ಷಭಕ್ಷಣ ಅಪೇಯಪಾನ ವಿಕೃತ ಮನಸ್ಸು ಮತ್ತಿನ್ನೇನು ಅದ್ರ ಜೊತೆಗೆ ಸಿಟ್ಟು ಪ್ರತ್ಯನ್ಮಿಷಕ್ಕೂ ನಿಮಿಷಕ್ಕೂ ಸಿಟ್ಟು ಆಮೇಲೆ ಅತೃಪ್ತಿ ಇನ್ನೂ ಬೇಕು ಇನ್ನೂ ಬೇಕು ಅಂತಕೊಂಡು ಅಂತಕ್ಕಂಥ ಇವು ಮೂರು ನರಕದ ಬಾಗಿಲುಗಳು ಈ ಗುಣಗಳನ್ನು ತಂದುಕೊಂಡವನು ನರಕಕ್ಕೆ ತಪ್ಪದೇ ಹೋಗ್ತಾನೆ ಆದ್ದರಿಂದಾಗಿ ನನ್ನನ್ನು ಪಡೆಯಬೇಕು ಅಂತನ್ನು ಬಯಸುವ ವ್ಯಕ್ತಿ ಅರ್ಜುನ ನನ್ನ ಅನುಗ್ರಹ ಬೇಕು ಅಂತಿಕೊಂಡಂತನ್ನು ವ್ಯಕ್ತಿ ತಸ್ ಏತತ್ರಯಂ ತ್ಯಜೇತ್ ಇವು ಮೂರಿಂದ ದೂರ ಇರಬೇಕು ಇವತ್ತು ದೇವರು ಎಷ್ಟು ಕೊಟ್ಟಿದ್ದಾನೆ ಅವ ಸಂತೋಷದಿಂದ ತಿನ್ನೋಣ ಇವತ್ತು ಬರೀ ಅನ್ನ ಪಲ್ಯ ಇದೆ ಸಾಕು ಸಾರಿಲ್ಲ ನಡೀತದೆ ಯದಾರ್ಥ ಆಲಸ್ಯದಿಂದ ಮಾಡದೇ ನಡೀತದೆ ಅನ್ಬಾರ್ದು ಪ್ರಯತ್ನ ಮಾಡಿದ್ರು ಸಿಗದೇ ಇದ್ದಾಗ ಇದ್ದದ್ರಲ್ಲಿ ತೃಪ್ತನಾಗಬೇಕು ಏತೇರ್ ಕೌಂತೆಯ ಯಾರತ್ರ ಇವು ಮೂರು ಇಲ್ಲ ಕಾಮ ಕ್ರೋಧ ಲೋಭ ಇಲ್ಲ ಅಂತ ವ್ಯಕ್ತಿ ಆಚರಣಶೀಲನಾಗ್ತಾನೆ ಕಷ್ಟ ಆದರೂ ಕೂಡ ಧರ್ಮವನ್ನು ಬಿಡೋದಿಲ್ಲ ಧರ್ಮದಿಂದ ಯುಕ್ತನಾಗ್ತಾನೆ ಧರ್ಮದಿಂದ ಯುಕ್ತನಾದ್ರಿಂದ ಧರ್ಮದ ಸಾಧನೆ ಮಾಡೋದರಿಂದಾಗಿ ಅವನಿಗೆ ನನ್ನ ಮತ್ತು ಲಕ್ಷ್ಮಿಯ ಅನುಗ್ರಹ ಆಗ್ತದೆ ಅವನಿಗೆ ಶ್ರೇಯ ಪುರುಷಾರ್ಥ ಧರ್ಮಾರ್ಥ ಕಾಮಮೋಕ್ಷಗಳು ಕ್ರಮವಾಗಿ ಸಿಕ್ಕುತ್ತವೆ ಆ ನಂತರ ಅವರು ನನ್ನ ಅನುಗ್ರಹದಿಂದ ಉತ್ತಮವಾದ ಗತಿಯನ್ನು ಅಂತಾರೆ ಉನ್ನತೆ 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 ಉನ್ನತಿ ಆಗ್ತಾನೆ ಹೋಗ್ತದೆ ಕಾಮಕ್ರೋಧ ಲೋಭ ಇದ್ದರೆ ಅವನತೆ 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 ಅವನತಿ ಆಗ್ತಾ ಹೋಗ್ತದೆ ಹಾಗಾದರೆ ಏನು ಮಾಡ್ಬೇಕು ಕೃಷ್ಣ ಗೊತ್ತಿಲ್ಲದೆ ಏನೇ ತಪ್ಪಾಗ್ತವಲ್ಲ ಅದಕ್ಕೋಸ್ಕರ ಆದ್ದರಿಂದಾಗಿ ಶಾಸ್ತ್ರವನ್ನು ತಿಳಿದವರಿಂದ ಪುನಃ ಪುನಃ ಯಾವುದು ಪಾಪ ಯಾವುದು ಪುಣ್ಯ ಅಂತ ಅನ್ನೋದು ಕೇಳ್ಕೋತಿರ್ಬೇಕು ಶ್ರವಣ ತಿಳಿದಿರುತ್ತದೆ ಮತ್ತೆ ಮರ್ತು ಹೋಗ್ಬಿಡ್ತೇವೆ ನಾವು ಆದ್ದರಿಂದಾಗಿ ಶಾಸ್ತ್ರವನ್ನು ಅರ್ಥ ಶ್ರವಣ ಮಾಡ್ತಾನೇ ಇರಬೇಕು ಯಾರು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟು ಹೇಳಂಗೆ ಹೇಳ್ತಿರ್ತಾರೆ ನಾವು ಯಾಕೆ ಮಾಡಬೇಕು ಅಂತೇಳಿ ತನ್ನ ಮನಸ್ಸಿಗೆ ಬಂದಂತೆ ಅಂದರೆ ಶಾಸ್ತ್ರದ ನಿಯಮದ ಕ್ರಮಗಳನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ಉಚ್ಛೃಂಖಲನಾಗಿ ಅವನು ನಡೀತಾನೆ ಯಾವನು ವ್ಯವಹಾರ ಈ ರೀತಿಯಾಗಿರ್ತಾರೆ ಇಲ್ಲಿ ಮಹಾರಾಷ್ಟ್ರದ ಸಂದರ್ಭದಲ್ಲಿ ಬಿಂದಾಸ್ ಕನ್ನಡದಲ್ಲಿ ಏನು ಶಬ್ದ ಅದು ಗೊತ್ತಿಲ್ಲ ಅದಕ್ಕೆ ನನಗೆ ಉಚ್ಛೃಂಖಲ ಅಂತಂದು ಸಂಸ್ಕೃತ ಶಬ್ದ ಮನಸ್ಸಿಗೆ ಬಂದಂಗೆ ಯಾವ ನಿಯಮ ಎಲ್ಲ ಪರಿವಾಯೋದು ಮತ್ತು ನಿಯಮೆಲ್ಲ ಮಗೊಂದಿಲ್ಲ ನಸಿದ್ಧಿಮ ವಾಪ್ನೋತಿ ಅಂಥ ವ್ಯಕ್ತಿಯಾಗಿರ್ತಕ್ಕಂಥವನು ಧರ್ಮಾರ್ಥ ಕಾಮಮೋಕ್ಷಗಳನ್ನು ಆಗೋದಿಲ್ಲ ನ ಸುಖಂ ಅವನಿಗೆ ಸುಖವೂ ಕೂಡ ಸಿಕ್ಕೋದಿಲ್ಲ ಇನ್ನು ಉತ್ತಮ ಗತಿಯಂತೂ ಸರ್ವಥ ಇಲ್ಲ ಆದ್ದರಿಂದ ಶಾಸ್ತ್ರ ಹೇಳಿದಂತೆ ಮಾಡಬೇಕು ಆರಂಭದಲ್ಲಿ ಅಂಧವಿಶ್ವಾಸದಿಂದ ಮಾಡಿ ಪರವಾಗಿಲ್ಲ ಮತ್ತೆ ತಿಳಿದವ್ರ ಹತ್ರ ಕ್ವಶನ್ ಮಾಡಿ ಇದು ಯಾಕೆ ಈ ನಿಯಮ ಯಾಕೆ ಮಾಡಿದರು ಕೇಳಿ ಕನ್ವಿಯನ್ಸ್ ಮಾಡಿಕೊಂಡು ಅದನ್ನು ಇನ್ನೂ ಹೆಚ್ಚು ಆಶ್ ಶ್ರದ್ಧೆಯಿಂದ ಆಚರಣೆ ಮಾಡಿ ಆದ್ದರಿಂದಾಗಿ ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಇದನ್ನು ಬಿಡಬೇಕು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋ ವಿಷಯದಲ್ಲಿ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತವು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಇದು ನಮಗೆ ಪರಿಸ್ಥಿತಿಗೆ ಸಂದರ್ಭ ಬರ್ತದೆ ಇಂಥ ಸಂದರ್ಭದಲ್ಲಿ ಶಾಸ್ತ್ರ ಏನು ಹೇಳ್ತದೆ ತಿಳಿದವರನ್ನು ಕೇಳಿ ಇದು ಪ್ರಾಬ್ಲಮ್ ಆದರೆ ಆಚಾರ್ಯ ಏನು ಮಾಡಬೇಕು ಅಂತಕೊಂಡು ಅಂತೇಳಿ ಗುರುಗಳ ಕೇಳಿ ಪರವಾಗಿಲ್ಲ ಶಾಸ್ತ್ರದ ವಿಧಾನವನ್ನು ತಿಳಿದುಕೊಂಡು ಅದರಂತೆ ಆಚರಣೆ ಮಾಡು ಇಲ್ಲ ಆಚಾರ್ ಫೋನ್ ತೊಗೊಳ್ಳಿಲ್ಲ ಫೋನಾಗೆ ಸಿಗಲಿಲ್ಲ ಇಂಥ ವೇಳೆಗೆ ಏನು ಮಾಡಬೇಕು ಪ್ರಾಬ್ಲಮ್ ಇದೆ ಸದ್ಯಕ್ಕೆ ಅದು ಇಮಿಡಿಯೇಟ್ಲಿಯಾಗಿ ಕೆಲಸ ಆಗಬೇಕಾಗಿದೆ ಇದು ಶಾಸ್ತ್ರವಿಹಿತವೋ ಶಾಸ್ತ್ರ ಅವಿಹಿತವೋ ಇದ್ರ ಬಗ್ಗೆ ಪರಮಾತ್ಮ ಮಹಾಭಾರತಲ್ಲಿ ಹೇಳ್ತಾನೆ ನನ್ನ ಕೃತಿಯಿಂದ ಸಜ್ಜನರಿಗೆ ಒಳಿತಾಗ್ತಿದ್ರೆ ಅದು ಧರ್ಮ ನನ್ನ ಕೃತಿಯಿಂದ ಸಜ್ಜನರಿಗೆ ಅಹಿತವಾಗ್ತಿದ್ರೆ ಅದು ಅಧರ್ಮ ಧರ್ಮಸ್ಯ ವಚನ ಶ್ರೇಯ ಧರ್ಮ ಧರ್ಮ ಅಂತನ್ನೋದು ಬಾಯಿಂದ ಭಾಳ ಸುಲಭ ಆದರೆ ಆಯಾ ಆ ಸಂದರ್ಭದಲ್ಲಿ ಯಾವುದು ಧರ್ಮ ಅಂತಲೂ ಡಿಸೈಡ್ ಮಾಡೋದು ಭಾಳ ಕಠಿಣ ಧರ್ಮ ಜ್ಞಾನಂತ ದುಷ್ಕರ ಅವಾಗೇನು ಮಾಡಬೇಕು ನಾನು ಇದನ್ನು ಮಾಡೋದರಿಂದ ಇದು ದೇವರಿಗೆ ಸಮ್ಮತ ಏನು ಅಥವಾ ಇದರಿಂದ ಸಜ್ಜನರಿಗೆ ಉಪಕಾರ ಆಗ್ತದೇನು ಮಾಡಬೇಡಿ ಸಜ್ಜನರಿಗೆ ಉಪಕಾರ ಆಗ್ತಿತ್ತು ಅಂತ ತಿಳ್ಕೊಂಡು ಅಂತಂದರೆ ಅವಶ್ಯವಾಗಿ ಮಾಡಿ ಅದು ಧರ್ಮ ಸಜ್ಜನರಿಗೆ ಅಪಕಾರ ಆಗ್ತಿತ್ತು ಅಂತ ತಿಳ್ಕೊಂಡು ಅಂತಂದರೆ ಆ ಧರ್ಮ ಮಾಡ್ಲಿಕ್ಕೆ ಹೋಗಬೇಡಿ ಅದನ್ನು ಅದು ಧರ್ಮ ಆಗೋದಿಲ್ಲ ಈಗ ಉದಾಹರಣೆ ಮನೆಯಲ್ಲಿ ಶ್ರಾದ್ದ ಇದೆ ಮನೆಯಲ್ಲಿ ಶ್ರಾದ್ದದ ಮನೆಯಲ್ಲಿ ಬ್ರಾಹ್ಮಣ ಊಟ ಆಗೋ ತನಕ ಯಾರೂ ಏನು ತೆಗೆದುಕೊಳ್ಬಾರ್ದು ಅಂತ ನಿಯಮ ಇದೆ ಆದರೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ ಬಾಣಂತಿ ಇದ್ದಾಳೆ ವಯಸ್ಸಾದವರಿದ್ದಾರೆ ಬೆಡ್ ಎಡ್ ರೋ ರೋಗಿಗಳಿದ್ದಾರೆ ಡಯಾಬಿಟೀಸ್ ಇದ್ದವರಿದ್ದಾರೆ ಏನು ಮಾಡಬೇಕು ಎರಡು ಗಂಟೆ ತನಕ ಉಪವಾಸ ಕೊಡಿಸ್ಬೇಕನ್ನು ಅವರನ್ನು ಶಾಸ್ತ್ರ ಹೇಳ್ತದೆ ಅವರನ್ನು ಸಮೀಪದ ಬಂಧುಗಳ ಮನೆಗೆ ಕಳಿಸಿ ಅವ್ರಿಗೆ ತಿಂದು ಔಷಧ ಔಷಧ ತೊಗೊಂಡು ಬಂತೇಳ ಇಲ್ಲ ಬಂಧುಗಳು ಯಾರು ಸಮೀಪದೊಳಗೆಲ್ಲ ಒಂದು ಕೋಣೆಯಲ್ಲಿ ಹಿಂದಿನ ದಿವಸ ಅವ್ರಿಗೇನು ಬೇಕು ಅಂದಲ್ಲೇ ಇಟ್ಟು ಇವತ್ತು ತಯಾರು ಮಾಡಿದ್ದು ಕೊಡಬಾರ್ದು ಹಿಂದಿನ ದಿವಸ ಅವಲಕ್ಕಿ ಉಂಡೆ ಮುಸ್ರಿ ಪದಾರ್ಥ ಅಲ್ಲ ಅವ್ರಿಗೆ ಕೊಡಬೇಕು ಅಂತ ಅವರನ್ನು ಅಳಿಸ್ಬಾರ್ದು ನಮ್ಮಲ್ಲಿ ಹಿಂದಿನ ಕಾಲಕ್ಕೆ ಸ್ವಲ್ಪ ಅತಿ ಮನೆಯಲ್ಲಿ ಅತಿ ಮಾಡಿ ಅವ್ರನ್ನ ಉಪವಾಸ ಕಡವಿದ್ರಿಂದಲೇ ಸಣ್ಣ ಜ ಹೊಸ ಜನ್ರೇಷನ್ದವರು ಇದನ್ನೆಲ್ಲ ಬಿಟ್ಬಿಟ್ರು ಸಜ್ಜನರಿಗೆ ಹಿತ ಆಗ್ಬೇಕು ಆಗ್ತಿತ್ತು ಅಂತ ಕೂಡ ಧರ್ಮ ಸಜ್ಜನರಿಗೆ ಅಹಿತ ಆಗ್ತಿತ್ತು ಅಂತಂದರೆ ಅದು ಅಧರ್ಮ ಆದ್ದರಿಂದಾಗಿ ಯತ್ ಸತಾಂ ಹಿತಮತ್ಯಂತಂ ತತ್ ತತ್ ಸಹಾ ಧರ್ಮ ಈ ಸಂದರ್ಭ ನಿಮಗೆ ಗೊತ್ತಿದೆ ಅನೇಕ ಸಲ ಕೇಳಿದ್ದೀರಿ ಇನ್ನೊಮ್ಮೆ ನೆನಪು ಮಾಡಿಕೊಡ್ತೇನೆ ಹದಿನೇಳನೇ ದಿವಸದ ಹದಿನಾರನೇ ದಿವಸದ ಯುದ್ಧದ ಸ ಯುದ್ಧದಲ್ಲಿ ಸಾಯಂಕಾಲ ಕರ್ಣ ಧರ್ಮರಾಜನಿಗೆ ಯುದ್ಧ ಆಯಿತು ಧರ್ಮರಾಜ ಸೋತ ಕರ್ಣ ಅವನ ರಥವನ್ನು ಪುಡಿ ಮಾಡಿದ ಅವನ ಬಾಣವನ್ನು ತುಂಡು ಮಾಡಿದ ಆನಂತರ ಧರ್ಮರಾಜ ಕೈ ಮೇಲೆ ಹತ್ತಿದೆ ನಾನು ಸೋತೇನೆ ಅಂತ ಅವಾಗ ಕರ್ಣ ಸಾರಥಿಕಾಗಿ ಒಂದು ಚಾಬುಕ್ ತೊಗೊಂಡು ಅವನು ಕುತ್ತಿಗೆಗೆ ಹಾಕಿ ಈ ಸದ್ಯ ನೀನು ಕೊಲ್ಬೋದು ನಾನು ಯಾರಿಗೂ ವಚನ ಕೊಟ್ಟಿದ್ದೀನಿ ಓ ಅಂತ ಕೊಂಡು ಧರ್ಮರಾಜನ್ ಕಳಿಸ್ಬಿಟ್ಟ ಧರ್ಮರಾಜ ಶಬರಿಗೆ ಬಂದ ಹೇಳ್ದೆ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಇಲ್ಲ ಸನ್ಯಾಸ ತೊಗೋತೀನಿ ಯುದ್ಧ ಬೇಡ ಅಪ್ ಇಷ್ಟು ಅಪಮಾನಾಗಿ ರಾಜನಾಗಿ ಎಷ್ಟು ಅಪಮಾನ ಆಯ್ತು ನನಗೆ ನಾನು ಆಗ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ ಅಣ್ಣ ಅವನ ಅಪಮಾನದ ಸೈಡ್ ನಾನು ತೀರ್ಸ್ಕೊಳ್ತೇನೆ ತಮ್ಮಂದರು ಮಾಡಿದರೂ ಕೂಡ ಅಣ್ಣನಿಗೆ ಅದರ ಕೀರ್ತಿ ಸಿಕ್ಕೇ ಸಿಗ್ತದೆ ನಾಳೆ ನಾನು ಕರ್ಣನನ್ನು ಕೊಲ್ಲದೆ ಶಿಬಿರಕ್ಕೆ ಬರೋದಿಲ್ಲ ಪ್ರತಿಜ್ಞೆಯನ್ನು ಎದುರಿಗೆ ಕೃಷ್ಣ ಇದ್ದಾನೆ ಎಲ್ಲರ ಎದುರಿಗೆ ಪ್ರತಿಜ್ಞೆ ಮಾಡ್ತೇನೆ ಧರ್ಮರಾಜ್ ಆಗಲಿ ನನ್ನ ಅಪಮಾನ ಸೇಡಿ ತಿಳ್ಸ್ಕೊಳ್ಳೋದೇ ಇದ್ರೆ ನನ್ನ ಜೀವನ ತಿನ್ನಂಗಿಲ್ಲ ಗುಪ್ತಚಾರರಿಂದ ಕೌರವರಿಗೆ ಗೊತ್ತಾಯಿತು ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಅಂತೇಳಿ ಹೀಗಾಗಿ ಕರ್ಣನನ್ನು ಭಾಳ ದೂರ ಇಟ್ಬಿಟ್ರು ಮಧ್ಯಾಹ್ನ ಹನ್ನೊಂದುವರಿ ಹನ್ನೆರಡು ಗಂಟೆ ಆಗಿರಬೇಕು ಅರ್ಜುನಿಗೆ ಧರ್ಮರಾಜ ಮೇಲೆ ಭಾಳ ಪ್ರೀತಿ ಒಂಥರದ್ದು ಮೋಹನ ಇತ್ತು ನೋಡಿದ ಎಲ್ಲೂ ಧರ್ಮರಾಜ್ ಕಾಣಿಸ್ಲಿಲ್ಲ ಯುದ್ಧ ಭೂಮಿಯಲ್ಲಿ ಅವ್ರನ್ನ ಕೇಳಿದ ಏ ನನಗೂ ಕಾಣಿಸ್ ಎಲ್ಲಿದ್ದಂಗೆ ಕಾಣ್ತಂಗಿಲ್ಲ ಹಂಗಿಲ್ಲ ಅಂತೆ ಕೂಡ ಹೇಳಿದರು ಅವಾಗ ಧರ್ಮ ಅರ್ಜುನನಿಗೆ ಭಾಳ ತ್ರಾಸ ಆಯ್ತು ಹಾಕೋ ಅಣ್ಣ ಕಾಣಿಸೋಂಗಿಲ್ಲ ಏನಾಗಿದೆ ಕೃಷ್ಣ ಕೃಷ್ಣ ಅದು ಏನಾಗಿದೆಂಗೆ ಭಾಳ ಅದ್ರಕ್ಕೆ ಹೋಗಿರಬೇಕು ರಾಜನಿಗೆ ಏನಾಗಿದ್ರೆ ಗೊತ್ತಾ ಇಷ್ಟೊತ್ತಿಗೆ ಎಲ್ಲ ಕಡೆ ಪ್ರಸಿದ್ಧಿ ಆಗ್ತಿತ್ತು ಈಗ ಮಾಡಿದ ಪ್ರತಿಜ್ಞೆ ಪೂರ್ತಿ ಮಾಡೋದಕ್ಕೋಸ್ಕರ ನಡಿ ವೇಗವಾಗಿ ನಡಿ ಬಂತು ಎಲ್ ಕರ್ನ ನೋಡ್ಕೊಂಡು ಹೋಗು ನಡಿ ಇಲ್ಲ ಕೃಷ್ಣ ಹಾಕೋ ಅಸಮಾಧಾನ ಅನ್ನಿಸ್ತದೆ ಅಂದರೆ ಅರ್ಜುನನಿಗೂ ದೇವರ ಎದುರಿನಲ್ಲಿ ರೀತಿಯಾಗಿ ಅವನು ಕಡಿಮೆಯಿಂದ ತೋರಿಸೋದಕ್ಕೋಸ್ಕರ ಅಜ್ಞಾನ ಬರ್ತಿತ್ತು ಅವನು ಅಷ್ಟೊತ್ತಿಗೆ ಭೀಮ ಭೇಟಿ ಅದ ಅರ್ಜುನ್ ಭೀಮಿಗೆ ಹೇಳ್ತಾನೆ ಏಯ್ ಭೀಮ ಹೋಗಿ ಸ್ವಲ್ಪ ಶಿಬಿರಕ್ಕೆ ಹೋಗಿ ನೋಡ್ಕೊಂಬರ್ಲ ಹಣ್ಣಿದ್ದಾನೆನಲ್ಲಿ ಅಂತ ಭೀಮ ಹೇಳ್ದ ಇದು ಶಾಸ್ತ್ರದ ವಿರುದ್ಧ ಯುದ್ಧ ಬಂದ ಬಂದ ಮೇಲೆ ಮಧ್ಯದಲ್ಲಿ ಶಿಬಿರಕ್ಕೆ ಹೋಗೋದು ಅಂತಿಕೊಂಡು ಅಂತಂದರೆ ಅದು ಬೆನ್ನು ತೋರಿಸೋದಾಗಾಯಿತು ಈ ಆ ಧರ್ಮ ನಾನು ಮಾಡಂಗಿಲ್ಲ ಏನಾಗಿರೋಂಗಲ್ಲ ಆಗಿರಂಗಿಲ್ಲ ಆ ಬಾಳ ಶಿಬಿರಕ್ಕೆ ಇರ್ತಾನೆ ಬೇರೆ ಯುದ್ಧ ಮಾಡ್ತಿರ್ತಾನೆ ನಿನ್ನ ಕೆಲಸ ಮಾಡು ಅಂತ ಅಂತ ಕೊಂಥೇಳ್ದ ಯಾಕೋ ಅರ್ಜುನ್ ಮನಸ್ಸು ಸರಿ ಹೋಗಲಿಲ್ಲ ಪರಮಾತ್ಮ ಸಂಕಲ್ಪ ಇರಬೇಕು ಕೃಷ್ಣ ನಡಿ ಶಿಬಿರಕ್ಕೆ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ಮುಂದೆ ಯುದ್ಧ ಮಾಡಣ ಕೃಷ್ಣ ಹೇಳ್ದೆ ನೋಡಪ್ಪ ನೀ ಯಜಮಾನನ ಸಾರಥಿ ನೀ ಎಲ್ಲಿ ಕರ್ಕೊಂಡು ಅಂತ ಕರ್ಕೊಂಡು ಹೋಗ್ತಾನೆ ಆದರೆ ಅಲ್ಲಿ ಏನಾರು ಹೆಚ್ಚು ಕಡಿಮೆ ಆದ ಜವಾಬ್ದಾರಿ ನಾನಲ್ಲ ಕೃಷ್ಣ ಮಹಾ ಭಕ್ತರನ್ನು ಪರೀಕ್ಷೆ ಮಾಡ್ತಾನೆ ಆಯ್ತು ಶಿಬಿರಕ್ಕೆ ಬಂದ ಅವನು ಮುಂಜಾನೆ ಯುದ್ಧದಲ್ಲಿ ಕೆಲವು ಗಾಯ ಆಗಿತ್ತು ಅಂತ ಹೇಳಿ ಶಿಬಿರಕ್ಕೆ ವಾಪಸ್ ಬಂದು ಬ್ಯಾಂಡೇಜ್ ಎಂಡೇಜ್ ಮಾಡಿಸಿಕೊಂಡು ಔಷಧ ಹಚ್ಕೊಂಡು ವಿಶ್ರಾಂತಿಗೊಳ್ತಿದ್ದ ಧರ್ಮರಾಜ ದ್ವಾರಪಾಲಕ್ಕೆ ಬಂದು ಹೇಳಿದ ಕೃಷ್ಣ ಅರ್ಜುನರು ಬಂದಾರ ದಿಗ್ಗನೆ ಎದುಕುತ್ಕೊಂಡ ಧರ್ಮರಾಜ ಬಂದ ಕ್ಷಣಕ್ಕೇನೆ ಅರ್ಜುನ ಕೊಂದು ಬಂದೆನೋ ಇಲ್ಲ ಅಣ್ಣ ಇನ್ನೂ ಕೊಲ್ಬೇಕಾಗಿದೆ ಮತ್ತೆ ಯಾಕೆ ಶಿಬಿರಕ್ಕೆ ಬಂದೆ ಇಲ್ಲ ಎಲ್ಲಿ ಕಾಣಿಸ್ಲಿಲ್ಲ ನೀನು ನಿನಗೇನಾಗ್ಯದನ್ನು ನೋಡಿಸಲೋಗಿಂತ ಕಾಣಿಸ್ಲಿಲ್ಲ ಅಂದರೆ ಎಲ್ಲರೂ ಶಿಬಿರಕ್ಕೆ ಇರ್ತೀನಿ ಇರ್ತೀನಿ ನಾನು ಸತ್ಯದ್ರೆ ಗೊತ್ತಾಗ್ತದೆ ಅಲ್ಲಿ ನಿನಗೆ ಸುಮ್ಮ ಸುಮ್ಮನೆ ಯಾಕೆ ಪ್ರತಿಜ್ಞೆ ಮಾಡ್ತಿ ನನ್ನ ಅಪಮಾನಕ್ಕೆ ನೀನು ಸೇಡ್ ತೀರ್ಸ್ಕೊಳ್ಳಿಲ್ಲ ಇನ್ನು ಅರ್ಧ ದಿವಸ ಆಗೋಯ್ತು ಇನ್ನೇನು ಕರ್ಣನ್ ಕೊಳ್ತೇನೆ ನಾನು ಹೇಳಿ ಯಾರಿಗೆ ಬೇಕು ಸುಮ್ಮನೆ ಹಾಕಿ ಕೈಯೋಕೆ ಸುಮ್ಮನೆ ಗಾಂಡಿಯಾದಷ್ಟು ಇಟ್ಕೊಂಡಿದ್ದೆ ಓಕೆ ಭೀಮಗೆರೆ ಕೊಡು ಅವಯ್ಯೋ ಕರ್ಣನ್ ಕೊಲ್ತಾನ ಮೊದಲೇ ಗಾಯ ಮೊದ್ಲು ಅಪಮಾನ ಅವನ ಮನಸ್ಸು ಧರ್ಮ ಮನಸ್ಸು ತಿಮಿಸ್ದಲ್ಲಿ ಇರಲಿಲ್ಲ ಇದನ್ನು ಕೇಳಿದ ಕ್ಷಣಕ್ಕೇನೆ ಅರ್ಜುನ ತನ್ನ ಕತ್ತಿಯ ವರಸೆಯಿಂದ ಖಡ್ಗ ಹೊರಗೆ ತೆಗೆದ ಕೃಷ್ಣಂತಾನ ಯಾರ ಸಲುವಾಗ್ಯೋ ಇದು ನಿಮ್ಮಣ್ಣ ನಾನು ನೀನು ಇಲ್ಲ ಕೃಷ್ಣ ಅಣ್ಣನ ಕೊಲ್ತೇನೆ ಯಾಕೋ ಏನಾಯಿತು ಇಲ್ಲ ನಾನು ದ್ರೋಣಾಚಾರ್ಯೋದ್ರನಲ್ಲಿ ಏಕಾಂತದಲ್ಲಿ ದ್ರೋಣಾಚಾರ್ಯನ ಹೇಳಿದ್ರು ನಿನಗೆ ಹಿಂದಕ್ಕೆ ಮುಂದೆ ಗಾಂಡೀವ ಧನುಷ್ಯ ಇರ್ತದೆ ನೀನು ವಿಜಯ ಆಗ್ತೀ ಅಂತ ಹೇಳಿ ಅವಾಗ ನಾನು ಪ್ರತಿಜ್ಞೆ ಮಾಡಿದ್ದೆ ನನ್ನ ಗಾಂಡೀವ ಧನುಷ್ಯವನ್ನು ಯಾರಾದರೂ ಇನ್ನೊಬ್ಬರಿಗೆ ಯಾರು ಅಂತಾರೆ ಅವ್ರನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ ಗುರುಗಳು ಇದನ್ನು ಪ್ರತಿಜ್ಞೆ ಪ್ರಾಣ ಹೋದ್ರು ಪರಿಪಾಲನೆ ಮಾಡಬೇಕು ಅಂತ ಆದ್ದರಿಂದ ಅಣ್ಣನ ಕೊಲ್ತೀನಿ ಕೃಷ್ಣ ಅಣ್ಣನ ಕೊಲ್ಲಬೇಕಾಗ್ಯದೇನು ಹೌದು ಅಣ್ಣ ಹೌದು ಕೃಷ್ಣ ಮೊದಲು ಕಡೆಗೊಳಗೇಡು ಉಪಾಯ ಹೇಳ್ತೀನಿ ಅವನಿಗೆ ಬೈದ್ಬಿಡು ಹಿರಿಯರನ್ನು ಬೈಯೋದು ಅಂತಂದ್ರೆ ಅವ್ರಿಗೆ ಕೊಂದಂತೆ ಅಂತ ಅರ್ಥ ನಾವು ಎಷ್ಟು ಸಲ ಹಿರಿಯರನ್ನು ಕೊಂದೀವಿ ಕಲ್ಪನೆ ಮಾಡಿಕೊಳ್ಳಿ ಎಷ್ಟು ಸಲ ದೊಡ್ಡವ್ರನ್ನ ಕೊಲ್ತೀವಿ ಕಲ್ಪನೆ ಮಾಡಿಕೊಳ್ಳಿ ಅಷ್ಟು ಸಲ ಪಿತೃ ಮಾತೃಹತ್ಯೆ ದೋಷ ನಮಗೆ ಬಂದಿರ್ತದೆ ಗುರು ಹತ್ಯೆ ದೋಷ ಬರ್ತದೆ ಆಯಿತು ಅರ್ಜುನ ನಿನ್ನಿಂದಲೇ ನಾವು ನೀನು ಜೂಜಾಡಿದ್ದೀವಿ ರಾಜ್ಯ ಕಳ್ಕೊಂಡೀವಿ ವನವಾಸ ಆಯಿತು ಆಗಿದೆ ಅದಲ್ಲ ಒದರ್ ವದರ್ಬೇಟ ಅವ್ನು ಮತ್ತೆ ಖಡ್ಗೆ ಹೊರಗೆ ತಗದ ಕೃಷ್ಣನದ ಈ ಸಲ ನನ್ನ ನಂಬರ್ ಏನಪ್ಪ ಕೃಷ್ಣ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಯಾಕೆ ಶಾಸ್ತ್ರದಲ್ಲಿ ಹೇಳರ್ ತಂದೆ ತಾಯಿಯನ್ನು ಹತ್ಯೆ ಮಾಡಿದರೆ ಹಿರಿಯರನ್ನು ಹತ್ಯೆ ಮಾಡಿದ್ರೆ ಆತ್ಮಹತ್ಯೆನೇ ದೇಹಾಂತ ಪ್ರಾಯಶ್ಚಿತ್ತಂತ ಹೇಳ್ರ ಅಣ್ಣ ಪಿತೃಸಮಹ ಜ್ಯೇಷ್ಠ ಭ್ರಾತ ಪಿತೃಸಮಹ ಅವನಿಗೆ ಅಪಮಾನ ಮಾಡಿ ನಾನು ಅದರಿಂದ ಆತ್ಮಹತ್ಯೆ ಮಾಡಿಕೊಡ್ತೀನಿ ಆತ್ಮಹತ್ಯೆ ಮಾಡ್ಕೋಬೇಕಾದ ಕಟ್ಗೆ ಒಳಗಿಡು ಕಡ್ಗಿಲ್ಲಾರದೆ ಮಾತ್ರ ನಾನು ನನಗೆ ಉಪಾಯ ಹೇಳ್ತೀನಿ ನಿನ್ನ ನಿನ್ನ ಸ್ತುತಿ ಮಾಡ್ಕೋ ದೊಡ್ಡವರೆದುರಿಗೆ ಆತ್ಮಸ್ತುತಿ ಅನ್ನೋದು ಆತ್ಮಹತ್ಯೆಗೆ ಸಮಾನ ಆದ್ದರಿಂದ ಅವರೆದುರಿಗೆ ನಾ ಅಷ್ಟು ಮಾಡೀನಿ ಇಷ್ಟು ಮಾಡೀನಿ ಅಂತ ತಿಳ್ಕೊಳ್ಬಾರ್ದು ನಿಮ್ಮ ಅನುಗ್ರಹದಿಂದ ಎಲ್ಲ ಆರಾಮದಂತ ಇಷ್ಟ ಹೇಳ್ಬೇಕು ಪುತ್ರ ಇವನು ನಾನು ಅಷ್ಟು ಶತ್ರುಗಳನ್ನು ಸಂವಾರ ಮಾಡೀನಿ ನಿವಾಸಕೋಚರನ್ನು ಸಂವಾರ ಮಾಡೀನಿ ಖಂಡ ಮಾಡೀನಿ ಹಾಗೆ ಹೀಗೆ ಆ ಕೃಷ್ಣ ಹೇಳ್ದ ಇದೇ ಸಂದರ್ಭದಲ್ಲಿ ಧರ್ಮ ಯಾವುದು ಅಂತನ್ನೋದನ್ನು ತಿಳ್ಕೊಳ್ಬೇಕು ಧರ್ಮಸ್ಥ ವಚನ ಶ್ರೇಯ ಧರ್ಮ ಜ್ಞಾನಂತ ದುಷ್ಕೃತ ಆ ವಿಶಿಷ್ಟ ಸಂದರ್ಭದಲ್ಲಿ ನಾನು ಮಾಡುವ ಕ್ರಿಯೆಯಿಂದ ದೇವರು ಒಲಿತಾನೇನು ಅದು ಸಜ್ಜನರಿಗೆ ಒಳ್ಳೆಯದಾಗ್ತದೇನು ತಪ್ಪಿದ್ರು ಮಾಡಿಬಿಡ್ಬೇಕು ಇದರಿಂದ ದೇವರಿಗೆ ಸಮ್ಮತ ಅಲ್ಲ ಸಜ್ಜನರಿಗೆ ಹಿ ಅಹಿತವಾಗ್ತದೆ ಅದನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಅದೇ ರೀತಿಯಾಗಿ ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಸತ್ಯ ಅಂತ ಅನ್ನೋದು ಬಹಳ ನಾನು ಸ್ಟ್ರೇಟ್ ಫಾರ್ವರ್ಡ್ ಇದ್ದೀನಿ ಶಾಸ್ತ್ರ ಒಪ್ಪೋದಿಲ್ಲ ಸತ್ಯ ಸತ್ಯ ಅಂತ ಅನ್ನೋದು ಬಹಳ ಸುಲಭ ಆದರೆ ಯಾವ ಎಲ್ಲ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ನಿರ್ಣಯ ಮಾಡಬೇಕು ನನ್ನ ಮಾತಿನಿಂದ ಸಜ್ಜನರಿಗೆ ಅಪಮಾನ ಆಗ್ತಿದ್ರೆ ನನ್ನ ಮಾತಿನಿಂದ ಸಜ್ಜನರಿಗೆ ಅಹಿತವಾಗ್ತಿದ್ರೆ ಅದು ಸತ್ಯವಿದ್ದರೂ ಸುಳ್ಳದು ನಾನು ಸುಳ್ಳು ಹೇಳೋದರಿಂದಾಗಿ ಸಜ್ಜನರಿಗೆ ಹಿತ ಆಗ್ತಿತ್ತು ಅಂತ ಅಂತೇಳ್ಕೊಂಡಂತಂದರೆ ಯತ್ ಸತಾಂ ಹಿತಮತ್ಯಂತ ಸಹ ಸತ್ಯ ತತ್ ಸತ್ಯಂ ಇತ್ತು ಉಚ್ಯತೆ ಅದು ಸತ್ಯ ಸತ್ಯ ಅಂತ ಹೇಳ್ಕೊಂಡು ತನಿಸ್ಕೊಳ್ತದೆ ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಪ್ರತಿಯೊಂದು ಕ್ರಿಯೆ ಮಾಡುವಾಗ ಇದು ಶಾಸ್ತ್ರಸಮ್ಮತವೇ ಸಮ್ಮತವಾಗಿದ್ದರೆ ಮಾಡಿ ಪರಮಾತ್ಮನಿಗೆ ಸಮ್ಮತವಾಗಿದ್ದರೆ ಅದನ್ನು ಮಾಡಿ ಕೃಷ್ಣ ಅರ್ಜುನನಿಗೆ ಕರ್ಣನ್ ತಲೆ ಹಾರಿಸು ಅಂತ ತಿಳ್ಕೊಂಡು ಅಂತ ಹೇಳ್ದ ಕರ್ಣ ಅಂತಲೇ ಪರಮಾತ್ಮ ನಿರ ಈಗ ಆಯುಧ ರಹಿತನಾಗೇನು ಹೆಂಗೆ ಕೊಲ್ಲೆ ಅದಕ್ಕೆ ಶಾಸ್ತ್ರ ನೀವು ಅಭ್ಯಾಸ ಮಾಡಿಲ್ಲ ಅಂತ ಅರ್ಥ ನಿಕೃತ್ಯ ನಿಕೃತಂ ಅನ್ಯಾತ್ ತಪ್ಪು ಮಾಡಿರ್ತಕ್ಕಂಥವರಿಗೆ ಅದೇ ಹಾದಿಂದ ಉತ್ತರ ಅವ್ರಿಗೆ ಕೊಡಬೇಕು ನಿನ್ನ ಮಗನನ್ನು ಹಿಂದಿನಿಂದ ಕೈ ಕತ್ತರಿಸುವಾಗ ಧರ್ಮರ ಇವನು ಇವನೇನು ಧರ್ಮ ಪರಿಪಾಲನೆ ಮಾಡೋಣನು ದ್ರೌಪದಿಗೆ ನೀ ಸೂಳಿ ಇದ್ದೇ ಹೋಗಿ ದುರ್ಯೋಧನ ಮನೆಗೆ ಅಂತ ಹೇಳಿದಾಗ ಈ ಕರ್ಣನ ಪುಣ್ಯ ಮಾಡೇನೇನು ಇಲ್ಲ ಇವನ ಎದುರಿಗೆ ಧರ್ಮದ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ನಾನು ಮಾತನ್ನು ಹೇಳ್ತೀನಿ ಕೊಲ್ಲು ಅಷ್ಟೇ ಇದೇ ಸಜ್ಜನರಿಗೆ ಕರ್ಣನನ್ನು ಕೊಲ್ಲುವುದರಿಂದಾಗಿ ಸಜ್ಜನರಿಗೆ ವಿಜಯವಾಯಿತು ಕರ್ಣನು ಒಳ್ಳೆಯವನೇ ಆದರೆ ತಪ್ಪು ಅದು ಹಿಡಿದಿದ್ದ ಭೀಷ್ಮಾಚಾರ ಒಳ್ಳೆಯವರು ಆದರೆ ಅವರು ಸರಪಂಜರ ಮೇಲೆ ಎಂತ್ರಕೊಂಡು ಅಂತೇಳಿ ಪಾಂಡವರು ವಿಜಯವನ್ನು ಸಂಪಾದನೆ ಮಾಡಲಿಕ್ಕಾಯಿತು ಆದ್ದರಿಂದಾಗಿ ಯಾವುದು ಧರ್ಮ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯ ವಿವಕ್ಷಿತವು ಇದು ಮಾಡಬೇಕೋ ಮಾಡಬಾರ್ದು ಹನ್ನೆರಡು ಗಂಟೆಗೆ ಹನ್ನ ಹತ್ತು ಹನ್ನೊಂದು ಹನ್ನೆರಡರ ಮೇಲೆ ಸಂಧ್ಯಾವನ್ನು ಮಾಡಬೇಕೇನು ಶಾಸ್ತ್ರ ಹೇಳ್ತದೆ ಹನ್ನೆರಡರ ಆದಮೇಲೆ ಸಂಧ್ಯಾ ವಂದನೆ ಮಾಡಿದರೆ ಅದು ಅಸುರರಿಗೆ ಹೋಗ್ತದೆ ಮಾಡಬಾರ್ದು ಅದು ಬಿಡಬೇಕೇನು ಬಿಡಲೂಬಾರದು ದುಗನೆ ಮಾಡು ಬೇಗನೆ ಮಾಡು ಯೋಗ್ಯ ಸಮಯ ಸಮಯಗಳನ್ನು ನೋಡಿಕೊಂಡು ನಿರ್ಧಾರ ಮಾಡಬೇಕು ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವಿವಕ್ಷಿತವು ಆದ್ದರಿಂದಾಗಿ ನಾವು ಶಾಸ್ತ್ರಕ್ಕೆ ಅನುಸಾರವಾಗಿದ್ದೇವೋ ಇಲ್ಲವೋ ಆದ್ದರಿಂದಾಗಿ ಪರಮಾತ್ಮನಿಗೆ ತಸ್ಕರಾಣಂ ಪತಯೇ ನಮಃ ಏನು ಶಾಸ್ತ್ರ ಕಳ್ಳರು ಅಂತೇನಿದ್ದಾರೆ ಶಾಸ್ತ್ರದ ವಿರುದ್ಧ ಆಚರಣೆ ಮಾಡ್ತಕ್ಕಂಥವರಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವ ಪತಿ ಸ್ವಾಮಿ ಆದ್ದರಿಂದಾಗಿ ಎಲೆ ಸರಿ ರಾಮಚಂದ್ರ ನಿನಗೆ ನಮಸ್ಕಾರ ಅಥವಾ ತಸ್ಕರರು ಅಂತಿಕೊಂಡಂತಂದರೆ ಕದಿಯೋರು ಸಜ್ಜನರು ಏನು ಮಾಡ್ತಾರೆ ದೇವರನ್ನು ನೋಡಿ ಆ ರೂಪವನ್ನು ತಮ್ಮ ಹೃದಯದ ಉಟ್ಕೊಂಡ್ಬಿಡ್ತಾರೆ ಆ ರೂಪ ಕದ್ ಬಿಡ್ತಾರೆ ಪರಮಾತ್ಮನ ಗುಣಗಳನ್ನು ಕೇಳಿ ಅದನ್ನು ತಮ್ಮಲ್ಲಿ ನೆನಪಿಟ್ಟುಕೊಂಡು ಇದನ್ನು ರೀತಿಯಾಗಿರ್ತಾರೆ ಮಾಡ್ತಾರೆ ಇಂಥ ಕದಿತನ ಮಾಟೆ ಅಂತಂತಾರೆ ಇಂಥ ಕಳೆತನ ಮಾಟ ಇನ್ನೊಬ್ಬರಲ್ಲಿ ಸದ್ಗುಣ ಕಳೆತನ ಮಾಡಿ ಪರವಾಗಿಲ್ಲ ಇನ್ನೊಬ್ರಲ್ಲಿರ್ತಕ್ಕಂಥ ಜ್ಞಾನ ಕಳತನ ಮಾಡಿರಿ ಪರವಾಗಿಲ್ಲ ಅವರು ಪ್ರವಚನ ಕೇಳಿ ನೋಟ್ಸ್ ಮಾಡಿಕೊಂಡು ನೀವು ಪ್ರವಚನ ಹೇಳಿ ಪರವಾಗಿಲ್ಲ ಆದರೆ ಹೇಳುವಾಗ ಇಂಥ ದೊಡ್ಡವರಿಂದ ಇದನ್ನು ಪಡೆದೀನಿ ಅಂತ ಹೇಳಿದರೆ ಇನ್ನೂ ಭಾಳ ಅಗದಿ ಪ್ರಾಮಾಣಿಕರಾಗ್ತಾರೆ ಆದ್ದರಿಂದಾಗಿ ಅಂಥವರಿಗೆ ಇಲ್ಲ ಮತ್ತು ಈ ರೀತಿ ಅರ್ಥ ಹೇಗೆ ಮಾಡ್ತೀರಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ ಈ ರೀತಿ ಅದು ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳ ತಸ್ಕರ ಅಂತಂದ್ರೇನು ಸಂಸ್ಕೃತದಲ್ಲಿ ತಸ್ ಅಂತಕ್ಕಂಥ ಶಬ್ದಕ್ಕೆ ತಸ್ ಅಲಂಕೃತವು ತಸ್ ಉಕ್ಷೇಪೆ ಅಂತ ತಿಳ್ಕೊಂಡು ಅಂತ ಹೇಳಿ ತಸ್ ಅಂತ ತಿಳ್ಕೊಂಡು ಅಂತಂದರೆ ವಿಶಿಷ್ಟವಾದ ರೀತಿ ಶ್ರೇಷ್ಠತೆ ಅಂತರ್ಥ ಶ್ರೇಷ್ಠವಾಗಿ ಮಾಡಬೇಕೆ ಅರ್ಥ ಉತ್ಕ್ಷೇಪೆ ತನ್ನನ್ನು ತಾನು ಭಾಳ ಮೇಲೆ ಮೇಲಕ್ಕೆ ಒಯ್ಯ ಕಳೆದುಕೊಂಡು ಹೋಗೋದು ತನ್ನನ್ನು ತಾನು ಎಸೆದು ತಾನು ತಾನು ಇನ್ನೂ ಭಾಳ ಭಾಳ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಮಾಡೋದು ಈ ರೀತಿಯಾಗಿ ತಸ್ ಇದಂ ಯಹ ಕರೋತಿ ತಸ್ಕರ ಅಂದರೆ ಪರಮಾತ್ಮನ ವಿಷಯ ದಾರಿಯಲ್ಲಿ ತನ್ನನ್ನು ತಾನು ಭಾಳ ಮೇಲಕ್ಕೆ ಒಯ್ದುಕೊಳ್ಳೋದಕ್ಕೋಸ್ಕರ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೆ ತನ್ನ ಉನ್ನತಿಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಯಾರು ಸಾ ಯಾವಾಗಲೂ ಪ್ರಯತ್ನಶೀಲರಾಗಿರ್ತಾರೆ ಅಂದರೆ ಪರಮಾತ್ಮನ ದಾರಿಯಲ್ಲಿ ತನ್ನ ಉನ್ನತಿಯನ್ನು ಮಾಡ್ಕೊಳ್ಳಿಕ್ಕೆ ಇವರು ತಸ್ಕರರೇ ಆದ್ದರಿಂದಲೇ ವಾಕ್ ಮನಃ ಶರೀರತಃ ಅನಿತರ ಪರಿಚಾರಕ ಮಾತಿನಲ್ಲಿ ಹೊಗಳ್ತಾ ಇರ್ತಾರೆ ಮನಸ್ಸಿನಲ್ಲಿ ಪರಮಾತ್ಮನೇ ನೆನೆಸ್ತಾ ಇರ್ತಾರೆ ಒಟ್ಟು ತಮ್ಮ ಎಲ್ಲ ಇಂದ್ರಿಯದಲ್ಲಿ ದೇವರನ್ನು ಇಟ್ಬಿಟ್ಟು ದೇವರನ್ನು ಕಳತನ ಮಾಡಿ ಇಟ್ಕೊಂಡು ಬಿಡ್ತಾರೆ ದೇವರನ್ನು ಮರೆಯೋದಿಲ್ಲ ವ್ಯಾವೃತ್ತ ಯತ್ಪರಸ್ವೇಭ್ಯ ಶ್ರುತೌ ತಸ್ಕರತಾ ಸ್ಥಿತ ಇನ್ನೊಂದು ಕಡೆ ಪ್ರಮಾಣ ಇದೆ ಇನ್ನೊಬ್ಬರ ಸಂಪತ್ತಿಯನ್ನು ಬಯಸದೆ ಶ್ರುತೌ ವೇದದಲ್ಲಿದ್ದದನ್ನೆಲ್ಲ ಯಾರು ಒಳಗೆ ತಮ್ಮ ಮನಸ್ಸಿನಲ್ಲಿ ಸ್ವೀಕಾರ ಮಾಡ್ತಾರೆ ಅವರು ತಸ್ಕರ ಅಂತ ಅಂಚ್ಕೊಳ್ತಾರೆ ಅಂದರೆ ವೇದಜ್ಞರೆಲ್ಲರೂ ತಸ್ಕರರು ಅಂತ ಅಂಚ್ಕೊಳ್ತಾರೆ ಇಂಥ ತಸ್ಕರ ತತ್ಕರತಿ ಅದಕ್ಕೋಸ್ಕರವೇ ಸ್ಮರಣ ದರ್ಶನ ಪರಿಚಾರಣ ಪರಿಚಾರಣಾ ದಿನ ಅವರನ್ನು ಸ್ಮರಣೆ ಮಾಡ್ತಾ ಮಾಡೋದು ಗೊತ್ತಿಲ್ಲದೆ ದೇವರನ್ನು ಒಳಗೆ ಇಟ್ಕೊಂಡು ಬಿಡ್ತಾರೆ ಆದ್ದರಿಂದಾಗಿ ಇವರು ಕೂಡ ತಸ್ಕರ ಅಥವಾ ತಸ್ಕರರು ತಸ್ಕರನ ಕಳ್ಳನನ್ನೇ ಯಾವಾಗಲೂ ನೆನೆಸೋದು ಕಳ್ಳರನ್ನು ಯಾವಾಗಲೂ ಯಾರು ನೆನೆಸ್ತಾರೆ ಅವರು ತಸ್ಕರರು ಅಂತ ಅನಿಸ್ಕೊಳ್ತಾರೆ ಜಗತ್ತಿನಲ್ಲಿ ಅತಿ ದೊಡ್ಡ ಕಳ್ಳ ಯಾರು ಮಹಾಭಾರತ ಹೇಳ್ತಾರೆ ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಪ್ರಥಿತ ಪೃಥಿವ್ಯಾಂ ನಾರಾಯಣ ಅಂತನೂ ಇದ್ದನಲ್ಲ ಇವನು ನರಃ ನರಿಯತೆ ನಿತ್ಯನಾದ ವ್ಯಕ್ತಿ ಆದರೆ ನರಾಣ್ ಈ ಯಾರಿಗೆ ಮರಣ ಇದೆ ದೇವರು ಕೂಡ ನರದೆ ಅವರಲ್ಲಿ ಯಾವಾಗಲೂ ಇದ್ದಾನೆ ಇಂತ ಇವರಿಗಿಂತಲೂ ನರಾಣ್ ಅಪೇಕ್ಷೆಯಪಿ ನೀವು ಎಷ್ಟು ಕಳತನ ಮಾಡಿರಿ ಭಾಳ ಆದರೆ ನಾನು ದೇವರು ನಾನು ಇದ್ದೇನೆ ಅಂತನ್ಬೋದು ಆದರೆ ಅನಂತ ರೀತಿಯಿಂದ ಕಳತನ ಮಾಡಲಿಕ್ಕಾಗ್ತೇನು ಪರಮಾತ್ಮ ಬಹಳ ದೊಡ್ಡ ಕಳ್ಳ ಯಾಕೆ ಅಂತಂದರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಟಂ ಸ್ಮೃತ ಮಾತ್ರ ಏವ ಕೃಷ್ಣ ನಾರಾಯಣ ಗೋವಿಂದಾಂತ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಸಾಕು ಎಷ್ಟು ಜನ್ಮದಿಂದ ಪಾಪ ಮಾಡಿರ್ತಾರೆ ಎಲ್ಲ ನಿಮ್ಮಲ್ಲಿದ್ದು ಒಮ್ಮೆಲೆ ಕಳತನ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅದನ್ನು ದೂರ ಮಾಡ್ಬಿಡ್ತಾನೆ ನಿಮ್ಮಲ್ಲಿದ್ದದನ್ನು ನಾನು ಅವನು ತೆಗೆದುಬಿಡ್ತಾನೆ ತಾ ತೊಗೊಂಡ್ಬಿಡ್ತಾನೆ ಅಂದ್ರೆ ಅದನ್ನು ತಾಶ ಮಾಡ್ತಾನೆ ಆದ್ದರಿಂದಾಗಿ ಇಂಥ ತಸ್ಕರಾಹ ಇವತಸ್ಕರಾಹ ಇಂಥ ಕಳ್ಳನನ್ನು ನೆನೆಸ್ತಕ್ಕಂಥವರೆಲ್ಲರೂ ತಸ್ಕರರು ಇಂಥ ಭಗವದ್ಭಕ್ತರಿಗೆ ನೀನು ಪತಿ ತಸ್ಕರಾಣಂ ಪತೆಯೇ ನಮಃ ಎರಡು ದಿವಸ ತಸ್ಕರಾಣಂ ಪತಯೇ ನಮಃ ಅರ್ಥದ ಚಿಂತನೆಯನ್ನು ನೀವು ಕೇಳ್ತಾ ಇದ್ದೀರಲ್ಲ ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಎಷ್ಟು ಚೆನ್ನಾಗಿದೆ ಆ ತಸ್ಕರರು ಹಸುರರು ಅಂತೇನಿದ್ದಾರೆ ಅವರಿಗೆ ನಿಯಾಮಕನಾಗಿ ತಲೆ ಒಡೆಯುವ ಪತಿ ಅವನು ನಮಗೆ ಅನುಗ್ರಹ ಮಾಡುವ ಪತಿ ಇದರಿಂದಾಗಿ ಇಂಥ ಪರಮಾತ್ಮನನ್ನು ತಸ್ಕರಾಣಂ ಪತೇ ನಮಃ ಅಂತಕೊಂಡು ಅಂತ ಹೇಳಿ ನಾಳಿನಿಂದ ಆಚಾರ್ಯರೇ ನಾವು ನಾರಾಯಣ ಮಹಾ ಮಹ ಗೋ ರಾಮಾಯಣ ಮಹಾ ಅಂತನ ಬದಲಾಗಿ ತಸ್ಕರಾಣಾಂ ಪತೇ ನಮಃ ಅಂತೀವಿ ಅರ್ಥಾನುಸಂಧಾನ ಇದ್ರೆ ಅನ್ನಿ ಸುಮ್ಸುಮ್ನೆ ಅನ್ಲಿಕ್ಕೆ ಹೋಗ್ಬಿಟ್ಟು ಯಾಕೆ ಎಲ್ಲಿ ಅರ್ಥ ಗೊತ್ತಿದೆ ಆ ರೀತಿ ಆ ಅರ್ಥವನ್ನು ಇಟ್ಕೊಂಡು ನೀವು ಎರಡು ದಿವಸ ಹೇಳಿದರೆ ಅರ್ಥ ಮನಸ್ಸಿನಲ್ಲಿ ಇಟ್ಕೊಂಡು ತಸ್ಕರ ಅಣ್ಣ ಪತೇನಮ ಅಂತಿಕೊಂಡು ಅಂತಾನೇ ಬೇಕಾದರೆ ಇಲ್ಲಾರೆ ಅಂದಿರಲ್ಲ ಜಾರನೆಂದರೆ ಚೋರನೆಂದರೆ ದಾಸರು ಹೇಳ್ತಾರೆ ಪರಮಾತ್ಮನಿಗೆ ಜಾರ ಅಂತ ಕೇಳಿದರೆ ತ ಅಂದರೆ ಚೋರ ಅಂತ ತಿಳ್ಕೊಂಡು ಅಂತಂದರೆ ಬಂದು ಅನುಗ್ರಹ ಮಾಡ್ತಾನಂತ ಯಾಕೆ ಕೃಷ್ಣ ಆ ರೀತಿಯಾಗಿ ವ್ಯವಹಾರ ತಾ ತೋರಿಸಿದ್ದಾನಲ್ಲ ಮಕ್ಕ ಚೋರ್ ಅಂತ ತಿಳ್ಕೊಂಡು ಸಂತೋಷ ಸಂತೋಷಪಡ್ತ ಮಾಡ್ತಾನೆ ಅನುಸಂಧಾನ ಮಾತ್ರ ಬೇಕು ಅವನು ತನ್ನದೇ ತಾ ತೊಗೊಂಡ ಅಂತಕೊಂಡು ಅಂತ ಅರ್ಥ ಅನುಸಂಧಾನ ಇದ್ದರೆ ಅನ್ನಿ ಪರವಾಗಿಲ್ಲ ಈ ರೀತಿಯಾಗಿ ನಿನ್ನೆ ಮತ್ತು ಇವತ್ತು ನಾವು ಒಂದು ವಾಕ್ಯ ಅದರಲ್ಲಿ ಮೂರು ವಿಶೇಷಣಗಳು ನಮೋ ನಿಷಂಗಿಣೆ ನಮೋ ಇಷುಮತೆ ಇಷುದಿಮತೆ ತಸ್ಕರಾಣಂ ಪತೇ ನಮಃ ಅಂತನ್ನುವ ಅಥವಾ ಅತಸ್ಕಾರ ನಮೋ ನಮೋತಸ್ಕಾರ ಅಣಂಧದಲ್ಲಿ ಅಲೋಪ ಆಗ್ತದೆ ಹಸುರರು ಹಸುರರಾಗದೇ ಇದ್ದವರು ಅವರೆಲ್ಲರಿಗೂ ಪರಮಾತ್ಮ ಅವರಿಗೆ ಅವರಿಗೆ ಶಿಕ್ಷಕನಾಗಿ ನಮಗೆ ನಿಯಾಮಕನಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದಾಗಿ ಭಗವಂತನಿಗೆ ಅತಸ್ಕಾರ ಅಣಂ ಪತಿಯ ಅಂತಾರೆ ಇತಿ ಅಧ್ಯಕ್ಷತಾ ಕಥಾ ಪ್ರಸಕ್ತಿ ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸೋಣ इति कथा प्रसक्ति हरे राम हरे राम राम हरे 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 कृष्ण हरे कृष्ण 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 हरे हरे उग्रम वीरम महाविष्णु ज्वल्त सर्वोमुखम नृिह भीषण भद्रम मृत्यु मृत्युम नमाम्यम अच्युतानंदगोविंद स्मृतिमात्रनाशन रोगान्मेनाशया शा नाशुधन्वंतरे हरे नामोच्चारण भेट जात नश्य सकलारोगा सत्यम सत्यम वादम अक्षय कर्म यस्परे प्रक्ष यानी दुःखा निन्ना मत अक्षर वासुदेवम कुम्स्दा जामो वासुदेव देवतामंडलाखंड श्रीकृष्णापणमस्त